ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಭುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತರದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಮ್ಮಿಂದ ಪ್ರಸಾರವಾಗುವ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ವಿಚಾರಗಳ ಮಾಹಿತಿಯನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ನಕ್ಷತ್ರ ವಿಸ್ಮಯಗಳ ಸರಣಿಯಲ್ಲಿ ಎಂಟನೇ ನಕ್ಷತ್ರವಾದ ಪುಷ್ಯ ನಕ್ಷತ್ರದ ಒಂದು ವಿಚಾರವಾಗಿ ಕೆಲವೊಂದು ವಿಶ್ಲೇಷಣೆಯನ್ನು ಮಾಡೋಣ. ಪುಷ್ಯ ನಕ್ಷತ್ರ ಇದು 27 ನಕ್ಷತ್ರಗಳ ಸರಣಿಯಲ್ಲಿ ಎಂಟನೇ ನಕ್ಷತ್ರ ಆಗಿರುತ್ತದೆ. ಈ ನಕ್ಷತ್ರಗಳ ಒಂದು ವಿಚಾರವನ್ನು ಜನ್ಮ ನಕ್ಷತ್ರ ಎಂದು ತಿಳಿದುಕೊಳ್ಳಬೇಕು. ಯಾಕಂದರೆ ನಾಮನಕ್ಷತ್ರ ಅದು ಅವರವರ ಒಂದು ಹೆಸರಿನ ಮೇಲೆ ಲೆಕ್ಕ ಹಾಕುವಂಥ ಪದ್ಧತಿ ಇದೆ. ಆದರೆ ನಾಮನಕ್ಷತ್ರವು ಅಷ್ಟು ನಿಖರವಾಗಿರೋದಿಲ್ಲ. ಜನ್ಮ ನಕ್ಷತ್ರ ಅಂದರೆ ನೀವು ಹುಟ್ಟಿದ ಸಮಯಕ್ಕೆ ಚಂದ್ರನ ಇರುವಂತಹ ರಾಶಿಯಲ್ಲಿ ಆ ಚಂದ್ರನ ಇರುವಂತಹ ಚಂದ್ರನ ಒಂದು ನಕ್ಷತ್ರ ಆಗಿರುತ್ತದೆ. ಆ ಚಂದ್ರನ ರಾಶಿಗೆ ಅನುಗುಣವಾದ ನಕ್ಷತ್ರವೇ ಅದು ಜನ್ಮ ನಕ್ಷತ್ರ ಎಂದು ಎನಿಸಲ್ಪಡುತ್ತದೆ. ಆದರೆ ಈ ನಾಮನಕ್ಷತ್ರವು ಅದು ಹೆಸರಿನ ಇದು ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಅಕ್ಷರಗಳನ್ನು ಜೋಡಿಸಿದ್ದಾರೆ. ಆ ಅಕ್ಷರಗಳನ್ನು ನೀವು ಯಾವುದೇ ರಾಶಿಯಲ್ಲಿ ಹುಟ್ಟಿದವನಿಗೆ ಯಾವುದೇ ಹೆಸರನ್ನು ಇಡುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಕ್ಷತ್ರಕ್ಕೆ ಅನುಗುಣವಲ್ಲದ ಬೇರೆ ಒಂದು ಅಕ್ಷರಗಳಿಂದ ಹೆಸರಿಡೋದು ಸಾಧ್ಯ. ಹಾಗಾಗಿ ಅಲ್ಲಿ ಆ ಜನ್ಮ ನಕ್ಷತ್ರ ಮಾತ್ರ ನಿಖರತೆ ಬರುತ್ತೆ. ನಾಮ ನಕ್ಷತ್ರಕ್ಕೆ ಅಷ್ಟು ನಿಖರತೆ ಬರೋದಿಲ್ಲ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಬರ್ಬೋದು ಅಷ್ಟೇ. ಈಗ ನಾಮ ನಕ್ಷತ್ರ ಅಂದರೆ ಹೆಸರು ಬಲ ಅಂತ ಹೇಳ್ತಾರೆ. ಅದನ್ನು ಜನರಲ್ಲಾಗಿ ಆಡು ಭಾಷೆಯಲ್ಲಿ ಹೆಸರು ಬಲ, ಹೆಸರಿನ ಮೇಲೆ ಇಟ್ಟುವಂಥದ್ದು. ಅದು ಹೆಸರು ಬಲದಲ್ಲಿ ಅಷ್ಟು ನಿಖರತೆ ಬರೋ ಸಾಧ್ಯತೆ ಕಡಿಮೆ ಇದೆ. ಜನ್ಮ ನಕ್ಷತ್ರಕ್ಕಂದರೆ ಅಲ್ಲಿ ಕುಂಡಲಿಗೆ ಅನುಸಾರವಾಗಿ ನಿಮ್ಮ ಜನ್ಮ ಲಗ್ನ ಅಂದರೆ ಹುಟ್ಟಿದ ಸಮಯ, ಅಲ್ಲಿ ಹುಟ್ಟಿದ ದಿನಾಂಕ ಅಷ್ಟೇ ಅಲ್ಲ, ಹುಟ್ಟಿದ ಸಮಯ ಗಳಿಗೆ ಸಹ ಮುಖ್ಯ ಆಗುತ್ತೆ. ಒಂದೊಂದು ಗಳಿಗೆಗೂ ಅಲ್ಲಿ ಒಂದು ನಕ್ಷತ್ರಗಳ ಫಲ, ಅದು ನಕ್ಷತ್ರಗಳ ಒಂದು ಅಲ್ಲಿ ದಶ ಅಥವಾ ಉಳಿದಂಥ ದಶ ಭುಕ್ತಿಗಳಲ್ಲಿ ಬದಲಾಗ್ತಾ ಹೋಗ್ತವೆ. ಹಾಗಾಗಿ ಆ ಹುಟ್ಟಿದ ನಿಖರ ಸಮಯ ಇದ್ದಲ್ಲಿ ಅಲ್ಲಿ ಜನ್ಮ ನಕ್ಷತ್ರದ ಫಲ ಸ್ವಲ್ಪ ಹೆಚ್ಚಾಗಿ ನಿಮಗೆ ಹೊಂದಾಣಿಕೆ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಅಷ್ಟು ಹೊಂದಾಣಿಕೆ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಈಗ ಪುಷ್ಯ ನಕ್ಷತ್ರದ ವಿಚಾರವಾಗಿ ತಿಳ್ಕೊಳ್ಬೇಕಾದ್ರೆ ಇದು ಕರ್ಕಾಟಕ ರಾಶಿಗೆ ಸೇರುತ್ತೆ. ಪುಷ್ಯ ನಕ್ಷತ್ರಕ್ಕೆ 4 ಪಾದಗಳು, ಒಂದೊಂದು ನಕ್ಷತ್ರಕ್ಕೆ 4 ಪಾದ ಇರುತ್ತೆ, ನೆನಪಿಟ್ಕೊಳ್ಳಿ. ಒಂದೊಂದು ನಕ್ಷತ್ರಕ್ಕೆ 4 ಪಾದ, ಒಂದು ರಾಶಿಗೆ 9 ನಕ್ಷತ್ರ ಪಾದಗಳು ಬೇಕು. 9 ನಕ್ಷತ್ರ ಪಾದ ಬೆಳಕು. ಅಲ್ಲಿ ಕೆಲವೊಂದು ರಾಶಿಗೆ 2 ನಕ್ಷತ್ರ, ಕೆಲವೊಂದು ರಾಶಿಗೆ 2 ನಕ್ಷತ್ರ, 3 ನಕ್ಷತ್ರವು ಒಂದೇ ರಾಶಿಯಲ್ಲಿ ಇರುವಂಥ ಸಾಧ್ಯ ಇರುತ್ತೆ. ಹಾಗಾಗಿ ಈ ಪುಷ್ಯ ನಕ್ಷತ್ರದ 4 ಪಾದಗಳು ಕರ್ಕಾಟಕ ರಾಶಿಗೆ ಸೇರಿಕೊಂಡಿವೆ. ಹಾಗಾಗಿ ಈ ಪುಷ್ಯ ನಕ್ಷತ್ರದವರ ರಾಶಿ ಅದು ಕರ್ಕಾಟಕ ರಾಶಿಯಾಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರದಕ್ಕೆ ಅಕ್ಷರಗಳು ಅಂದರೆ 1, 2, 3, 4 ಪಾದಕ್ಷಕ್ಕೆ 1ನೇ ಪಾದಕ್ಕೆ ಹೂ ಅಕ್ಷರ ಬರುತ್ತೆ. ಹೂ 2ನೇ ಪಾದಕ್ಕೆ ಹೇ ಅಕ್ಷರ ಬರುತ್ತೆ. 3ನೇ ಪಾದಕ್ಕೆ ಹೋ ಅಕ್ಷರ ಬರುತ್ತೆ. 4ನೇ ಪಾದಕ್ಕೆ ಡ ಅಕ್ಷರ ಬರುತ್ತೆ. ಹೂ ಹೇ ಹೋ ಡ ಎಂಬ ಅಕ್ಷರಗಳು ಈ 4 ಪಾದಗಳಿಗೆ ಬರುವಂಥ ಅಕ್ಷರಗಳಾಗಿವೆ. ಇನ್ನು ಈ ಪುಷ್ಯ ನಕ್ಷತ್ರವು ಈ ಶನಿಯ ಒಂದು ದಶಾನಕ್ಷತ್ರ ಆಗಿರುತ್ತೆ. ಶನಿ ಮಹಾರಾಜರು ಅಂದರೆ ಒಂದೊಂದು ನಕ್ಷತ್ರಕ್ಕೂ ಆರಂಭದ ದಶೆ ಅಂತಿರುತ್ತೆ. ಈ ಪುಷ್ಯ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೋ ಅವರಿಗೆ ಜನ್ಮದಲ್ಲಿ ಬರುವಂಥ ದಶೆ ಶನಿ ದಶೆ. ಅದು ಬೇರೆ ದಶೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅಲ್ಲಿ ಪುಷ್ಯ ನಕ್ಷತ್ರದ ದಶಾಧಿಪತಿ ಶನಿ ಮಹಾರಾಜರು ಆ ಶನಿಯ ದಶೆಯಿಂದ ಆರಂಭ ಆಗುತ್ತೆ. ಅದು 1ನೇ ಪಾದದಲ್ಲಿ ಹುಟ್ಟಿದವರಿಗೆ 18-19 ವರ್ಷವರೆಗೂ ಬರ್ಬೋದು. ಆರಂಭದಲ್ಲೇ ಹುಟ್ಟಿದ ಪುಷ್ಯ ನಕ್ಷತ್ರ ಆರಂಭ ಸ್ಟಾರ್ಟಿಂಗಲ್ಲೇ ಹುಟ್ಟಿದವರಿಗೆ ಅದು 1ನೇ ಪಾದದ ಬರೀ ತುಂಬ ಆರಂಭದಲ್ಲಿ ಹುಟ್ಟಿದವರಿಗೆ 18-19 ವರ್ಷ ಅಂದರೆ ಶನಿ ದಶದ ಅವಧಿ 19 ವರ್ಷ ಆಗಿದೆ. ಶನಿ ದಶದ ಪೂರ್ಣ ಅವಧಿ 19 ವರ್ಷ ಜ್ಞಾಪಕಟ್ಕೊಳ್ಳಿ. ಅದರಲ್ಲಿ ಆರಂಭದಲ್ಲಿ ಹುಟ್ಟಿದವರಿಗೆ 19, 18, 17 ಈ ವರ್ಷದಲ್ಲಿ ಬರ್ಬೋದು. ಆಮೇಲೆ 2, 3ನೇ ಪಾದಕ್ಕೆ ಹೋದರೆ ದಶ ವರ್ಷಗಳು ಕಡಿಮೆ ಆಗುತ್ತೆ. ನಿಮಗೆ ಅದು 14, 15, 13 ಹಿಂಗೆಲ್ಲ ಬರ್ಬೋದು. ಆಮೇಲೆ ಇನ್ನು 3ನೇ ಪಾದದೊಟ್ಟಿಗೆ ಇನ್ನಷ್ಟು ಕಡಿಮೆ ಆಗುತ್ತೆ, 5-6 ವರ್ಷ ಬರ್ಬೋದು. 4ನೇ ಪಾದಕ್ಕೆ ಇನ್ನಷ್ಟು ಶನಿ ದಶ ವರ್ಷ ಅಂದರೆ ಹುಟ್ಟಿದಾಗ ಅಶೇಷ ದಶ ಅಂತ ಈ ಪಂಚಾಂಗ ನಿಮ್ಮ ಜಾತಕದಲ್ಲ ನಮೂದಿಸಿರ್ತಾರೆ. ಹಾಗೆ ನಿಮಗೆ ಉಳಿಯುವಂಥ ದಶೆ ಬಾಕಿ ಉಳಿದ ದಶೆ ಅಂತ ಹೇಳ್ತಾರೆ. ಆ ಉಳಿಕೆ ದಶೆ ನಿಮಗೆ ಶನಿ ದಶ ಆಗಿರುತ್ತೆ. ಅದು ನಿಮ್ಮ ಹುಟ್ಟಿದ ಸಮಯಕ್ಕೆ ಅನುಗುಣ ನಿಮ್ಮ ನಕ್ಷತ್ರದ ಪಾದ ಭೇದಕ್ಕೆ ಅನುಗುಣವಾಗಿ ಅದು ದಶ ವರ್ಷಗಳು ಬೇಗ ಬೇಗ ಆಗ್ಬೋದು. 19ರಿಂದ ಕೆಲವರಿಗೆ 9 ದಿನಗಳು ಸಹ ಶನಿ ದಶ ಬರ್ಬೋದು. ಅಂದರೆ ಕೊನೆಯ ಹಂತದಲ್ಲಿ ಹುಟ್ಟಿದವರಿಗೆ ಅಂದರೆ ಪುಷ್ಯ ನಕ್ಷತ್ರ ಮುಗಿಯುವ ಹೊತ್ತಿಗೆ ಅಂದರೆ ಏನೋ ಸ್ವಲ್ಪ ಗಳಿಗೆ ಉಳಿದಾಗ ಹುಟ್ಟಿದವರಿಗೆ ಕೆಲವು ದಿನಗಳಷ್ಟೇ ಶನಿ ದಶ ಬರ್ಬೋದು. ಆಮೇಲೆ ಶನಿ ದಶ ಮುಗಿದ್ಮೇಲೆ ನಿಮಗೆ ಬುಧ ದಶ ಬರುತ್ತೆ. ಬುಧ ದಶ ಆದಮೇಲೆ ಕೇತು ದಶ ಶುಕ್ರದಶ, ಆಮೇಲೆ ರವಿದಶ ಇತ್ಯಾದಿ ದಶಗಳೆಲ್ಲ ಪುನರಾವರ್ತನೆ ಆಗ್ತಾ ಇರುತ್ತೆ.
ಹಾಗಾಗಿ ಶನಿ ದಶಾದ ನಕ್ಷತ್ರ ಈ ಪುಷ್ಯ ನಕ್ಷತ್ರವು ಶನಿಯ ಆಧಿಪತ್ಯದ ದೇವತೆ. ನೋಡಿ, ನಿಮಗೆ ಮೊದಲನೇ ಬರೋದು ಕರ್ಕಾಟಕ ರಾಶಿ ನಿಮ್ಮದು, ನಿಮ್ಮದು ಪುಷ್ಯ ನಕ್ಷತ್ರದವರಿಗೆ ಎಲ್ಲರಿಗೂ ಬರುವಂಥ ರಾಶಿ ಕರ್ಕಾಟಕ ರಾಶಿ, ಅದು ಚೇಂಜ್ ಆಗೋದಿಲ್ಲ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿದ್ದಾನೆ, ಜ್ಞಾಪಕಟ್ಟುಕೊಳ್ಳಿ. ಪುಷ್ಯ ನಕ್ಷತ್ರದವರು ನಿಮ್ಮ ರಾಶಿಯಾಧಿಪತಿ ಚಂದ್ರ, ನಿಮ್ಮ ನಕ್ಷತ್ರದ ದಶಾಧಿಪತಿ ಶನಿ, ಆ ಎರಡೂ ಶಕ್ತಿಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. ಆ ಎರಡೂ ಶಕ್ತಿಗಳಿಗೆ ಅನುಗುಣವಾದ ಭಕ್ತಿಯನ್ನು ಲೈಫ್ ಟೈಮ್ ಮಾಡಬೇಕು. ಪುಷ್ಯ ನಕ್ಷತ್ರದವರು ಯಾರೆಲ್ಲ ಇದ್ದಾರೋ ಅವರು ಈ ಚಂದ್ರನಿಗೆ ಮತ್ತು ಶನಿಗೆ ಸಂಬಂಧಪಟ್ಟ ಶಕ್ತಿಗಳು, ಅದು ನಿಮ್ಮ ಲೈಫ್ ಟೈಮ್ ಜೀವಮಾನ ಪರ್ಯಂತ ಮಾಡಬೇಕು. ಚಂದ್ರನಿಗೆ ಸಂಬಂಧಪಟ್ಟ ಶಕ್ತಿಗಳಂದರೆ ದುರ್ಗಾದೇವಿ ಅಥವಾ ಪಾರ್ವತೀದೇವಿ ಮತ್ತು ಶಿವ, ಶಿವ ಪಾರ್ವತಿಯರ ಆರಾಧನೆ ಈ ಪುಷ್ಯ ನಕ್ಷತ್ರದ ಜೀವನ ಪರ್ಯಂತ ಮಾಡಬೇಕು. ನಾಲ್ಕು ಪದಕ್ಕೆ ಅನ್ವಯ ಆಗುತ್ತೆ ಇದು, ಒಂದೆರಡು ಪದಕ್ಕಲ್ಲ, ನಾಲ್ಕು ಪದಕ್ಕೆ. ಆಮೇಲೆ ಬೇರೆ ಬೇರೆ ಪದಕ್ಕೆ ಬೇರೆ ಪದ ಫಲ ಬರುತ್ತೆ, ಅದನ್ನು ಹೇಳ್ತೇನೆ. ಈಗ ನಾಲ್ಕು ಪದಗಳಿಗೆ ಅನ್ವಯ ಆಗುವ ಹಾಗೆ ನೀವು ಈ ಚಂದ್ರನಿಗೆ ಸಂಬಂಧಪಟ್ಟ ದೇವತೆಯಾದ ಶಿವ ಪಾರ್ವತಿಯರ ಅನುಗ್ರಹ ಮಾಡುವಂಥದ್ದು, ಅವರ ಒಂದು ಅನುಗ್ರಹವನ್ನು ಬೇಡುವಂಥದ್ದು, ಭಕ್ತಿ ಭಾವನೆ ಮಾಡುವಂಥದ್ದು, ಲಿಂಗಾಷ್ಟಕ, ಬಿಲ್ವಾಷ್ಟಕ ಅಥವಾ ಶಿವನ ರುದ್ರಪಾಠ ಇತ್ಯಾದಿಗಳ ಸ್ತೋತ್ರಗಳು, ಅಷ್ಟೋತ್ರಗಳು, ಒಂದು ದೇವಿಯ ಅಷ್ಟೋತ್ತರ, ದುರ್ಗಾದೇವಿ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮ ಇತ್ಯಾದಿ ದೇವಿಗೆ ಸಂಬಂಧಪಟ್ಟದ್ದು, ಶಿವನಿಗೆ ಸಂಬಂಧಪಟ್ಟದೆಲ್ಲ ಭಕ್ತಿ ಮಾಡೋದು, ಹರಕೆ ಮಾಡೋದು, ಅಥವಾ ನಿಮ್ಮ ಇಷ್ಟಾರ್ಥಗಳಿಗೆ ನಿಮಗೆ ಉದ್ಯೋಗ, ಬುದ್ಧಿ, ವಿದ್ಯೆ, ಮದುವೆ, ಮುಂಜಿ ಇನ್ನಿತರ ಮನೆ ವಿಚಾರವಾಗಿ ಆ ಒಂದು ದುರ್ಗೆ ಮತ್ತು ಶಿವನಲ್ಲಿ ನೀವು ಬೇಡಿಕೆಯನ್ನು ಸಲ್ಲಿಸಿದರೆ ನಿಮ್ಮೊಳಗಾಗುತ್ತೆ. ಇನ್ನು ನಿಮಗೆ ಆ ದಶಾಧಿಪತಿಯಾದ ಶನಿ ಇದ್ದಾನೆ ಅಲ್ಲಿ ಪುಷ್ಯ ನಕ್ಷತ್ರದವರಿಗೆ, ನಿಮಗೆ ದಶಾಧಿಪತಿ ಶನಿ ಮಹಾರಾಜ ಇರೋದ್ರಿಂದ ಅಲ್ಲಿ ಆಂಜನೇಯ ಸ್ವಾಮಿ ಮತ್ತು ಶನಿ ಮಹಾರಾಜನ ಭಕ್ತಿ ಸಹ ನಿಮಗೆ ಜೀವಮಾನ ಪರ್ಯಂತ ಲೈಫ್ ಟೈಮ್ ಆಗಿ ನೀವು ಮಾಡಲೇಬೇಕಾಗತ್ತೆ. ಅಂದರೆ ಅಲ್ಲಿ ಅಲ್ಲಿ ಬೇರೆ ಆಪ್ಷನ್ ಇರೋದಿಲ್ಲ, ಯಾಕಂದರೆ ಅಲ್ಲಿ ನಿಮ್ಮ ದಶೆಗೆ ಅಧಿಪತಿ ದಶಾನಾಥನು, ಆತನ ದಶಾ ನಕ್ಷತ್ರ ನಿಮಗೆ ಬರೋದ್ರಿಂದ, ಶನಿಯ ಅಧಿಪತ್ಯದಲ್ಲಿ ಬರೋದ್ರಿಂದ ಅಲ್ಲಿ ಒಂದು ಹನುಮಾನ್ ಆರಾಧನೆ ಅಥವಾ ಈ ಶನಿ ಮಹಾರಾಜರ ಆರಾಧನೆ ಅಥವಾ ಆಂಜನೇಯನ ಹನುಮಾನ್ ಚಾಲೀಸ ಬಡಿಸುವಂಥದ್ದು ಅಥವಾ ಈ ಹನುಮಾನ್ ಸ್ತೋತ್ರಗಳನ್ನು, ಅಷ್ಟೋತ್ರಗಳನ್ನು, ಶನಿಯ ಅಷ್ಟೋತ್ರ, ನವಗ್ರಹ ಸ್ತೋತ್ರ ಇತ್ಯಾದಿಗಳನ್ನು ಅಥವಾ ಶನಿ ಪೀಡಾ ಪರಿಹಾರ ಸ್ತೋತ್ರ ಇವೆಲ್ಲ ಮಾಡೋದು ಪುಷ್ಯ ನಕ್ಷತ್ರದಿಗೆ ಅವಶ್ಯಕತೆವಾಗಿದೆ. ಹಾಗಾಗಿ ಪುಷ್ಯ ನಕ್ಷತ್ರದವರಿಗೆ ಈ ಎರಡು ವಿಚಾರಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಇನ್ನು ಪುಷ್ಯ ನಕ್ಷತ್ರಕ್ಕೆ ಬರುವಂಥ ಈ ಬೇರೆ ಬೇರೆ ಪ್ರಕೃತಿಗಳು, ಅವುಗಳ ಲಕ್ಷಣಗಳು, ದೇವತೆಗಳನ್ನೆಲ್ಲ ಹೇಳ್ತೇನೆ. ಈಗ ಅಂದರೆ ಕೇಳಿಸ್ಕೊಳ್ಳಿ, ಪುಷ್ಯ ನಕ್ಷತ್ರದ ದೇವತೆ ಬೃಹಸ್ಪತಿ ಆಗಿದ್ದಾನೆ. ಬೃಹಸ್ಪತಿ ಅಂದರೆ ಗುರು. ನೋಡಿ, ನಿಮ್ಮ ನಕ್ಷತ್ರಕ್ಕೆ ಅಧಿದೇವತೆ ಆಗಿರುವಂಥದ್ದು ಗುರು ಆಗಿದ್ದಾನೆ. ಅಂದರೆ ಬೃಹಸ್ಪತಿ ಆಚಾರ್ಯರು ಅಥವಾ ದೇವಗುರು ಅಂತ ಕರೆಸ್ಕೊಳ್ಳುವಂಥ ಬೃಹಸ್ಪತಿಯು ಈ ಪುಷ್ಯ ನಕ್ಷತ್ರದ ದೇವತೆ. ಇನ್ನು ಋಷಿ, ಈ ಪ್ರತಿಯೊಂದು ನಕ್ಷತ್ರಕ್ಕೆ ಒಬ್ಬರು ಋಷಿಗಳು, ಸಪ್ತರ್ಷಿಗಳಲ್ಲಿ ಹಾಗೆ ಮರೀಚಿ, ಅತ್ರಿ, ಅಂಗಿರಸ, ಪುರಸ್ಥ, ಪುಲಹಕರು, ವತಿಷ್ಠ ಅಂಥೇಳಿ ಏಳು ಸಪ್ತರ್ಷಿಗಳಲ್ಲಿ ಪೈಕಿ ಇದಕ್ಕೆ ಮರೀಚಿ ಋಷಿಯು ಆಗಿದ್ದಾರೆ. ಪುಷ್ಯ ನಕ್ಷತ್ರಕ್ಕೆ ಋಷಿಯು ಮರೀಚಿ ಋಷಿ ಆಗಿದ್ದಾರೆ. ಇನ್ನು ಪುಷ್ಯ ನಕ್ಷತ್ರದ ಆಕಾರ ಹೇಗಿರುತ್ತೆ? ಪುಷ್ಯ ನಕ್ಷತ್ರದ ಆಕಾರವು ಬಾಣದ ಆಕಾರ ಆಗಿರುತ್ತೆ. ಇದು ಮೂರು ನಕ್ಷತ್ರಗಳ ಗುಂಪು ಸೇರಿ ಆಗಿರುವಂಥ ಒಂದು ನಕ್ಷತ್ರ. ಅಲ್ಲಿ ಮೂರು ನಕ್ಷತ್ರಗಳು ಇರ್ತವೆ, ಆದರೆ ಅಲ್ಲಿ ಅದನ್ನು ನಾವು ಜ್ಯೋತಿಷ್ಯ ಗಣನೆಯಲ್ಲಿ ಅದನ್ನು ಒಂದೇ ನಕ್ಷತ್ರವಾಗಿ ಪುಷ್ಯ ನಕ್ಷತ್ರ, ಅದು ಬಾಣದ ಆಕಾರವಾಗಿ ಕಂಡುಬರುವಂಥದ್ದು. ಹಾಗಾಗಿ ಅದಕ್ಕೆ ಬಾಣದ ಆಕಾರ ಬರುತ್ತೆ. ಇನ್ನು ಪುಷ್ಯ ನಕ್ಷತ್ರದ ಒಂದು ವೃತ್ತಿ ಜಾತಿ ಅಂದರೆ ಅದರ ಒಂದು ಗುಣಲಕ್ಷಣದ ಮೇಲೆ ಜಾತಿ ಆದರದು ಕ್ಷತ್ರಿಯ ಗುಣವನ್ನು ಹೊಂದಿದೆ. ಕ್ಷತ್ರಿಯ ಅಂದರೆ ಇದು ಪೌರುಷ, ಧೈರ್ಯ, ಸಾಹಸ ಇತ್ಯಾದಿಗಳ ಹೆಸರುವಾದಂಥದ್ದು ಅಂಥ ಒಂದು ಜಾತಿ, ಅದಕ್ಕೆ ಕ್ಷತ್ರಿಯ ವರ್ಗದಲ್ಲಿ ಬರುತ್ತೆ. ಇನ್ನು ಪುಷ್ಯ ನಕ್ಷತ್ರಕ್ಕೆ ಗುಣ ಹೇಗೆ ಬರುತ್ತೆ? ಅದು ಕ್ಷಿಪ್ರ ಗುಣ. ಕ್ಷಿಪ್ರ ಗುಣ ಅಂದರೆ ತುಂಬ ಒಂದು ಫಾಸ್ಟು ಅಥವಾ ಅಲ್ಟ್ರಾ ಅಂತ ಹೇಳ್ತಾರೆ, ಅಂಥ ತುಂಬ ಒಂದು ಕ್ಷಿಪ್ರವಾಗಿರುವಂಥದ್ದು, ಹೈ ಸ್ಪೀಡ್ ಆಗಿರುವಂಥದ್ದು ಅಥವಾ ಸೂಪರ್ ಫಾಸ್ಟ್ ಅಂತ ಹೇಳಿದಾಗ ಕ್ಷಿಪ್ರವಾಗಿ ಇವರಿಗೆಲ್ಲ ಕೆಲಸಗಳು ಟಕ ಟಕ ಚಕ ಚಕ ಅಂತ ಆಗಬೇಕು ಅಂತ. ಆ ಥರ ಇವರಿಗೆ ಒಂದು ತಾಳ್ಮೆ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆ ಕ್ಷಿಪ್ರವಾದ ನಕ್ಷತ್ರ ಆಗಿರುತ್ತೆ. ಇನ್ನು ಇವರ ತತ್ವ ಯಾವುದು? ಈ ಪುಷ್ಯ ನಕ್ಷತ್ರ ತತ್ವ ಅಗ್ನಿ ತತ್ವ, ಅಲ್ಲಿ ಒಂದೊಂದು ತತ್ವಗಳು ಬರುತ್ತೆ. ಭೂಮಿ ತತ್ವ ಕೆಲವು ನಕ್ಷತ್ರಕ್ಕೆ, ಕೆಲವರಿಗೆ ನೀರು ಜಲ ತತ್ವ, ಕೆಲವರಿಗೆ ಆಕಾಶ ತತ್ವ, ಕೆಲವರಿಗೆ ವಾಯು ತತ್ವ ಅಂತಲ್ಲಿ ಬರುತ್ತೆ. ಹಾಗಾಗಿ ಈ ಪುಷ್ಯ ನಕ್ಷತ್ರಕ್ಕೆ ಬರುವಂಥದ್ದು ಅಗ್ನಿ ತತ್ವ ನೆನಪಿಟ್ಟುಕೊಳ್ಳಿ. ನಿಮ್ಮದು ಗುಣ ಕ್ಷಿಪ್ರ ತತ್ವ ಅಗ್ನಿ, ಹಾಗಾಗಿ ನಿಮ್ಮಲ್ಲಿ ಒಂದು ಕೆಲವೊಮ್ಮೆ ತುಂಬ ಆತಂಕ ಇರುತ್ತೆ, ಸಿಟ್ಟು ಇರುತ್ತೆ, ಜೊತೆಗೆ ಒಂದು ತುಂಬ ವೇಗನೂ ಇರುತ್ತೆ, ಆವೇಗನೂ ಇರುತ್ತೆ. ಆದರೆ ಆವೇಗಕ್ಕೆ ಮಧ್ಯೆ ಮಧ್ಯೆ ಕಡಿವಾಣ ಬೀಳುತ್ತೆ, ಯಾಕಂದರೆ ಅಲ್ಲಿ ನಿಮ್ಮ ಒಂದು ದಶಾಧಿಪತಿ ಶನಿ ಮಹಾರಾಜ ಇರಿದ್ರೆ, ಹಾಗಾಗಿ ತುಂಬ ವೇಗವಿರುತ್ತೆ, ತುಂಬ ನಿಧಾನಗತಿ ಎರಡೂ ಇರುತ್ತೆ ನಿಮ್ಮಂದರೆ. ಎರಡೂ ಒಂದು ಮಿಶ್ರ ಗುಣವಾಗಿರುವಂಥ ಸಾಧ್ಯತೆ, ಕ್ಷಿಪ್ರ ಗುಣ ಆಗಿರುವಂಥ ನಕ್ಷತ್ರ. ಇನ್ನು ನಿಮಗೆ ಈ ಪುಷ್ಯ ನಕ್ಷತ್ರಕ್ಕೆ ಬರುವಂಥ ಪ್ರಾಣಿಗಳ ವಿಚಾರದಲ್ಲಿ ಹೇಳ್ತೇನೆ. ಪುಷ್ಯ ನಕ್ಷತ್ರಕ್ಕೆ ಆಡು ಪ್ರಾಣಿ ಬರುತ್ತೆ. ಸಂಸ್ಕೃತದಲ್ಲಿ ಅದನ್ನು ಅಜ ಎಂದು ಕರೆಯುತ್ತಾರೆ, ಅದೇ ಆಡು ಅನ್ನೋದು ಪ್ರಾಣಿ. ಇನ್ನು ಪುಷ್ಯ ನಕ್ಷತ್ರದ ವೈರಿ ಯಾವುದು? ಇದಕ್ಕೆ ಕಪಿ ವೈರಿ ಅಥವಾ ಮಂಗ, ಮಂಗ ಇದಕ್ಕೆ ವೈರಿ, ಕಪಿ ನಕ್ಷತ್ರವು ಈ ಪುಷ್ಯ ನಕ್ಷತ್ರಕ್ಕೆ ಕಪಿಯು ವೈರಿ ಆಗಿದ್ದಾನೆ. ಆಡು ಪ್ರಾಣಿಯಾಗಿದೆ, ಕಪಿ ವೈರಿಯಾಗಿದೆ. ಇನ್ನು ಗಣ, ಪುಷ್ಯ ನಕ್ಷತ್ರವು ದೇವಗಣಕ್ಕೆ ಸೇರುತ್ತೆ. ಪುಷ್ಯ ನಕ್ಷತ್ರವು ದೇವಗಣಕ್ಕೆ ಸೇರಿದ ಉನ್ನತವಾದ ವಿಚಾರಗಳಲ್ಲಿ ಬರುತ್ತೆ. ತುಂಬ ಒಂದು ಇವರು ಉತ್ತಮವಾದ ದೈವಿಕ ಬುದ್ಧಿ ಉಳ್ಳುವಂಥವರು, ಅದು ಬೇರೆಯವರಿಗೆ ಕೇಡನ್ನು ಬಯಸದೇ ಇರುವಂಥ ನಕ್ಷತ್ರ, ಬೇರೆಯವರಿಗೆ ಉಪಕಾರ ಮಾಡಲು ಬಯಸುವಂಥ ನಕ್ಷತ್ರ, ಅಥವಾ ಸಮಾಜದಲ್ಲಿ ತಾವು ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಥವಾ ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು ಅನ್ನೋದಾಗಿ ದೇವಗಣ, ದೇವಗಣ ವರ್ಗದಲ್ಲಿ ಅಂತಹ ಎಲ್ಲ ಒಂದು ಉತ್ತಮ ಬುದ್ಧಿಗಳಿರುತ್ತವೆ. ಇನ್ನು ಪುಷ್ಯ ನಕ್ಷತ್ರ ವೃಕ್ಷ ಅಂದರೆ ಅಶ್ವಥ ವೃಕ್ಷ. ನೋಡಿ, ಒಂದು ಪವಿತ್ರವಾದ ವೃಕ್ಷ ಅಂದರೆ ನಮ್ಮ ಇಡೀ ಈ ಹಿಂದೂ
ಹಿಂದೂಸ್ತಾನದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಹೇಳಿದಂಥ ಒಂದು ವೃಕ್ಷಗಳಲ್ಲಿ ಆ ವೃಕ್ಷಗಳಿಗೆ ಎಲ್ಲ ಅಧಿಪತಿ ಆಗಿರೋದೇ ವೃಕ್ಷದ ವೃಕ್ಷ, ಅದು ನಿಮ್ಮ ನಕ್ಷತ್ರಕ್ಕೆ ಬಂದಿದೆ ಪಿಪ್ಪಲ ವೃಕ್ಷ ಅಂತ ಕರೀತಾರೆ. ಅದೇ ಪವಿತ್ರವಾದ ಅಶ್ವತ್ಥ ವೃಕ್ಷ ನಿಮ್ಮ ವೃಕ್ಷವಾಗಿರುತ್ತೆ. ಹಾಗಾಗಿ ತುಂಬ ಪವಿತ್ರತೆ ನಿಮ್ಮ ಭಾವನೆಯಲ್ಲಿ ಮನದಲ್ಲಿ ಯಾವಾಗಲೂ ಇರುತ್ತೆ. ಇನ್ನು ನಿಮಗೆ ರಜ್ಜು ಅನ್ನೋದು ತೊಡೆಯ ಭಾಗವು ರಜ್ಜು ಅನ್ನು ಬರುತ್ತೆ, ಅಥವಾ ಜಾನು ಭಾಗ ಅಂತ ಕರೀತಾರೆ. ಅದು ರಜ್ಜು ಅಂದರೆ ನಮ್ಮ ದೇಹದ ಒಂದು ಪ್ರಮುಖವಾದ ಅಂಗ, ಆ ನಕ್ಷತ್ರಕ್ಕೆ ಅನುಗುಣವಾಗಿ ಅಲ್ಲಿ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಥ ಒಂದು ಚಿಹ್ನೆಗಳಾಗಲಿ ಒಂದು ಮಚ್ಚೆಗಳಾಗಲಿ ಇರುವಂಥದ್ದು, ಅಥವಾ ನಿಮ್ಮ ಒಂದು ದೇಹದ ಶಕ್ತಿ ಕೇಂದ್ರವಾಗಿರುವಂಥ ತೊಡೆಯ ಭಾಗ ಇರುವಂಥದ್ದು ರಜ್ಜು ಭಾಗ ಆಗಿರುತ್ತೆ. ಇನ್ನು ವೇದ, ಇನ್ನು ನಿಮ್ಮ ನಕ್ಷತ್ರಕ್ಕೆ ಯಾವುದು ವೇದ ಅಂದರೆ ನಿಮಗೆ ವಿರುದ್ಧವಾಗಿರುವಂಥದ್ದು, ನಿಮಗೆ ಆಗದೇ ಬರುವಂಥ ನಕ್ಷತ್ರ ಅದು ಪೂರ್ವಾಷಾಢ ನಕ್ಷತ್ರ. ಈ ಪುಷ್ಪ ನಕ್ಷತ್ರಕ್ಕೂ ಪೂರ್ವಾಷಾಢ ನಕ್ಷತ್ರಕ್ಕೂ ಹಾಗೆ ಬರೋದಿಲ್ಲ, ಅಂದರೆ ಲೈಫ್ ಟೈಮ್ ಆಗಿ ಇದಕ್ಕೆ ವೇದೆ ಅನ್ನೋದಿರುತ್ತೆ. ಅಂದರೆ ಇದು ತಾತ್ಕಾಲಿಕವಲ್ಲ, ಅದು ಪರ್ಮನೆಂಟ್ ಆಗಿರುವಂಥ ವೇದ ಪೂರ್ವಾಷಾಢದ ಮೇಲೆ ಇರುತ್ತೆ. ಇನ್ನು ಕೆಲವಕ್ಕೆ ತಾತ್ಕಾಲಿಕ ವೇದ ಎಲ್ಲ ಬರುತ್ತೆ, ಅದು ವಿಚಾರ ಬೇರೆ. ಇನ್ನು ನಾಡಿ, ನಾಡಿ ಅಂದರೆ ಈ ಪ್ರತಿ ನಕ್ಷತ್ರಕ್ಕೂ ಒಂದು ನಾಡಿ, ಆದಿ ಮಧ್ಯ ಅಂತ್ಯ ಅಂತ ಮೂರು ವಿಭಾಗ ಇದೆ. ಅದರಲ್ಲಿ ನಿಮ್ಮದು ಮಧ್ಯನಾಡಿಗೆ ಬರುತ್ತೆ, ಪುಷ್ಯ ನಕ್ಷತ್ರ ಮಧ್ಯನಾಡಿಗೆ ಬರುತ್ತೆ. ಇವೆಲ್ಲ ವಿಚಾರ ಯಾಕೆ ಅಂದರೆ ಈ ಜಾತಕ ಮ್ಯಾಚಿಂಗಲ್ಲಿ ಗಣಕೂಟ ಅಂತೆಲ್ಲ ಮಾಡ್ತಾರಲ್ಲ, ಗಣಕೂಟ ಅಲ್ಲಿ ದೇವಗಣ, ಮನುಷ್ಯ ಗುಣ, ರಾಕ್ಷಸ ಗುಣ, ಜೊತೆಗೆ ನಾಡಿ, ಆದಿ ನಾಡಿ, ಮಧ್ಯ ನಾಡಿ, ಅಂತ್ಯನಾಡಿ, ಒಂದೇ ನಾಡಿ ಬರಬಾರ್ದು. ಒಂದೇ ಗಣ ಬಂದರೂ ಪರವಾಗಿಲ್ಲ, ಅಲ್ಲಿ ಒಂದೇ ನಾಡಿ ಬರಬಾರ್ದು, ನಾಡಿ ಬೇರೆ ಆಗಬೇಕು. ಮಧ್ಯನಾಡಿ ಬಂದರೆ ಹುಡುಗಂದು ಹುಡುಗಿಗೆ ಅಂತ್ಯ ನಾಡಿ ಆಗಬೇಕು, ಹಾಗೆ ಅಂತ್ಯ ಅಥವಾ ಮಧ್ಯ ಆದರೂ ಪರವಾಗಿಲ್ಲ. ಹಾಗೆ ಒಂದೇ ಅದಕ್ಕೆ ಮಧ್ಯ ಮಧ್ಯಕ್ಕೆ ಮಧ್ಯ ನಾಡಿ ಆಗಬಾರ್ದು, ಅಂತ್ಯದವರಿಗೆ ಮಧ್ಯ ಆಗಬೇಕು, ಮಧ್ಯದವರಿಗೆ ಆದಿ ನಾಡಿ ಆಗಬೇಕು, ಹಾಗೆಲ್ಲ ಇರುತ್ತೆ. ಹಾಗಾಗಿ ನಿಮ್ಮದು ಮಧ್ಯ ನಾಡಿ ಅಂತ ಬರುತ್ತೆ. ಇನ್ನು ನಾಳಗಳು, ಈ ಪುಷ್ಯ ನಕ್ಷತ್ರದ ನಾಳಗಳು ಅಥವಾ ರಕ್ತ ನಾಳಗಳು ಹೊರಮುಖವಾಗಿ ಕಾಣಿಸುತ್ತೆ, ಒಂದು ಹೊರಗೆ ಕಾಣಿಸುವಂಥದ್ದು, ಕೆಲವಾದರೂ ಹೊರಗೆ ಕಾಣಿಸುವುದಿಲ್ಲ, ಅದು ಒಳನಾಳಗಳು ಅಂತ, ನಿಮ್ಮದು ಹೊರನಾಳಗಳಾಗಿರುತ್ತೆ. ಇನ್ನು ಪಕ್ಷಿ, ಈ ಪುಷ್ಯ ನಕ್ಷತ್ರ ಪಕ್ಷಿ ಕೆಂಭೂತ ಅಂತ ಆಗಿರುತ್ತೆ, ಕೆಂಭೂತ ಪಕ್ಷಿ ಅಂತ ಇರುತ್ತೆ, ಅಥವಾ ಪಿಂಗಳ ಪಕ್ಷಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅದು ಎಲ್ಲ ವಿಷ ಜಂತುಗಳನ್ನು ಎಲ್ಲ ಹಿಡಿದು ತಿನ್ನುವಂಥ ಒಂದು ಉಪಕಾರಿಯಾದಂಥ ಪಕ್ಷಿ, ಒಂದು ಎಲ್ಲ ಥರ ವಿಷಜಂತು ಕೊಳಕು ಮಂಡಲ ಇರ್ಬೋದು ಅಥವಾ ಬೇರೆ ಬೇರೆ ಸರ್ಪ ಕುಲಗಳಿರ್ಬೋದು, ಅವುಗಳನ್ನು ಸಂತತಿ ಜಾಸ್ತಿ ಆಗದ ನಿಯಂತ್ರಣ ಮಾಡೋದೇ ಈ ಕೆಂಭೂತ ಪಕ್ಷಿ, ವಿಷ ಜಂತುಗಳ ನಿಯಂತ್ರಣ ಮಾಡುವಂಥದ್ದು, ಹಾಗಾಗಿ ಅದು ಕೆಂಭೂತ ಪಕ್ಷಿ ಆಗಿರುತ್ತೆ. ಇನ್ನು ಲಿಂಗ, ಇದಕ್ಕೆ ಮೂರು ವರ್ಗಗಳಿರುತ್ತೆ, ಸ್ತ್ರೀನ ಪುರುಷ ನಪುಂಸಕ ಅಂತ ವರ್ಗಗಳಿರ್ತವೆ, ಅದರಲ್ಲಿ ನಿಮ್ಮದು ಈ ಪುಷ್ಯ ನಕ್ಷತ್ರವು ಪುರುಷಲಿಂಗ ಅಥವಾ ಪುಲ್ಲಿಂಗಕ್ಕೆ ಸೇರಿದಂಥ ನಕ್ಷತ್ರ ಆಗಿರುತ್ತೆ. ಇನ್ನು ಮುಖ, ನಿಮ್ಮದು ನಕ್ಷತ್ರದ ಮುಖ ಯಾವಾಗ ಊರ್ಧ್ವಮುಖ ಅಂದರೆ ಒಬ್ಬೊಬ್ಬರ ದೃಷ್ಟಿಗಳಿರುತ್ತೆ, ಹೆಚ್ಚಾಗಿ ಆ ನಕ್ಷತ್ರಕ್ಕೆ ಅದೇ ಲಕ್ಷಣಗಳು ಬರುತ್ತೆ. ಊರ್ಧ್ವಮುಖ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಮೇಲ್ಮುಖವಾಗಿ ನೋಡುವಂಥದ್ದು, ಅಧೋಮುಖ ಅನ್ನೋರು ಸ್ವಲ್ಪ ಮಾತಾಡೋರು ಕೆಳಮುಖವಾಗಿರ್ತಾರೆ, ಇನ್ನು ಕೆಲವು ತಿರಿಯ ಮುಖ ಅಂದರೆ ಸ್ವಲ್ಪ ಅಡ್ಡಡ್ಡವಾಗಿ ನೋಡುವಂಥದ್ದು. ಹಾಗಾಗಿ ನಿಮ್ಮದು ಸ್ವಲ್ಪ ಊರ್ಧ್ವಮುಖ ಅಂತ ಸ್ವಲ್ಪ ಮಾರ್ಗ ಮಾತಾಡೋ ಮುಖ ಸ್ವಲ್ಪ ಮೇಲಕ್ಕೆ ಮಾಡುವಂಥ ದೃಷ್ಟಿ. ಇನ್ನು ದೃಷ್ಟಿ, ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಥರ ದೃಷ್ಟಿ ಬರುತ್ತೆ, ಇದು ಸ್ವಲ್ಪ ಅಂಧದೃಷ್ಟಿಯಲ್ಲಿ ಬರುತ್ತೆ. ಅಂಧದೃಷ್ಟಿಯಲ್ಲಿ ಬಂದಾಗ ಆಗಲ್ಲಿ ನಿಮಗೆ ಹುಟ್ಟಿನಿಂದ ಸ್ವಲ್ಪ ದೃಷ್ಟಿಯ ಬಾಧೆಗಳು ಕಾಣ್ಬೋದು, ಅಥವಾ ಬೇಗ ಒಂದು ಅರ್ಲಿ ಏಜಲ್ಲಿ ಕನ್ನಡಕದ ಅವಶ್ಯಕತೆ ಬರುವಂಥ ಸ್ಪೆಕ್ಸ್ಗಳು ಉಪಯೋಗ ಮಾಡುವಂಥ ಅವಶ್ಯಕತೆಗಳು ಬರುವಂಥ ಸಾಧ್ಯತೆ. ದೃಷ್ಟಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ, ದೃಷ್ಟಿ ಅಂಧದೃಷ್ಟಿ, ಅಂಧಾಕ್ಷ ನಕ್ಷತ್ರ ಅಂತ ಹೇಳ್ತಾರೆ, ಅಂಧದೃಷ್ಟಿ ಅಂತ ಬರುತ್ತೆ. ಇನ್ನು ಇದಕ್ಕೆ ದಾನ ಕೊಡುವಂಥ ವಿಚಾರಗಳು, ಈ ನಕ್ಷತ್ರಕ್ಕೆ ಒಂದೊಂದು ದಾನ ಕೊಡುವಂಥ ವಿಚಾರಗಳಲ್ಲಿ ದಾನ ಕೊಡಬೇಕಾದ್ರೆ ಇವ ನಕ್ಷತ್ರದವರು ಅಕ್ಕಿ, ಬೆಲ್ಲ, ಹಾಲು ಇತ್ಯಾದಿಗಳನ್ನು ದಾನ ಕೊಡುವಂಥದ್ದು, ಜೊತೆಗೆ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಕೊಡುವಂಥದ್ದು, ಅಕ್ಕಿಯನ್ನು ದಾನ ಕೊಡುವಂಥದ್ದು, ಬೆಲ್ಲವನ್ನು ದಾನ ಕೊಡುವಂಥದ್ದು, ಜೊತೆಗೆ ಹಾಲು ಅಥವಾ ಹಾಲಿನ ಉತ್ಪನ್ನ, ಹಾಲು ಅಥವಾ ಹಾಲಿನ ಉತ್ಪನ್ನಗಳು, ಖೋವಾ, ಪೇಡ ಅಂತ ಹೇಳಿದ್ವಲ್ಲ ಅಂಥದ್ದನ್ನು ದಾನವಾಗಿ ಕೊಡೋದು ಇವರಿಗೆ, ಇದರಿಂದ ಶ್ರೇಯಸ್ಸಾಗತ್ತೆ ಅನ್ನೋದು ಪುಷ್ಯ ನಕ್ಷತ್ರದ ಒಂದು ಗುಣಲಕ್ಷಣಗಳು. ಈ ಗುಣಲಕ್ಷಣಗಳು ಇನ್ನು ಪುಷ್ಯ ನಕ್ಷತ್ರದವರು ಪುಷ್ಯ ನಕ್ಷತ್ರ ಹೇಗೆ ಇರ್ತಾರೆ ಅನ್ನೋ ವ್ಯಕ್ತಿತ್ವ, ಇವರು ತುಂಬ ಒಂದು ದೈವಭಕ್ತರು, ಜನರೊಂದಿಗೆ ಬೆರೆಯೋರು, ಜೊತೆಗೆ ಉಳಿತಾಯ ಮಾಡುವಂಥ ಸ್ವಭಾವದವರು. ಅವರು ಮಿತವ್ಯ, ಇವರು ಮಿತವ್ಯವನ್ನು ಕಾಪಾಡ್ತಾರೆ, ತುಂಬ ದುಂದು ವೆಚ್ಚ ಮಾಡಲಿಕ್ಕೆ, ದುಬಾರಿ ಮಾಡಲಿಕ್ಕೆ ಅಥವಾ ಹಣವನ್ನು ತುಂಬ ಹಾಳು ಮಾಡಲಿಕ್ಕೆ ಎಲ್ಲ ಇಷ್ಟಪಡೋದಿಲ್ಲ. ತಮ್ಮಲ್ಲಿರುವಂಥ ಒಂದು ರೂಪಾಯನ್ನು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಅಂದರೆ ಉಳಿತಾಯ ಮಾಡಿ, ಅಂದರೆ ಮುಂದಿನ ಬಗ್ಗೆ ಭವಿಷ್ಯದ ಬಗ್ಗೆ ಇವ್ರಿಗೆ ಆಲೋಚನೆ ಚೆನ್ನಾಗಿರುತ್ತೆ. ಭವಿಷ್ಯವನ್ನು ತುಂಬ ಅವರು ದೂರವಾಗಿ ಆಲೋಚನೆ ಮಾಡ್ತಾರೆ, ಅದರ ಭವಿಷ್ಯದ ಭದ್ರತೆ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಇವರು ದೇವರು, ಧರ್ಮವನ್ನು ಪಾಲಿಸುವಂಥವ್ರು, ಉಳಿತಾಯ ಬುದ್ಧಿಯವರು, ದುಂದು ವೆಚ್ಚ ಮಾಡದೇ ಇರುವಂಥವ್ರು, ಸರಳ ಜೀವನ, ಇದ್ರ ತುಂಬ ಒಂದು ಅಷ್ಟೊಂದು ಲಕ್ಸುರಿ ಪಾಜ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ. ಯಾಕಂದರೆ ನಿಮ್ಮ ನಕ್ಷತ್ರದ ಅಧಿಪತಿ ಅಲ್ಲಿ ಶನಿ ಮಹಾರಾಜರು. ಶನಿ ಮಹಾರಾಜರು ಯಾವಾಗಲೂ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯವರು. ಅವರು ಸ್ಟ್ರೈಟ್ ಫಾರ್ವರ್ಡ್, ನೇರ ನಡೆ ನುಡಿ, ಜೊತೆಗೆ ತುಂಬ ಒಂದು ಸರಳ ವ್ಯಕ್ತಿತ್ವ. ಹಾಗಾಗಿ ಅವರು ವೈರಾಗ್ಯ ಮುರಿತಾಗಲು ನಿಮಗೆ ಅಷ್ಟೊಂದು ದ್ವಂದ್ವ ವೆಚ್ಚ ಮಾಡೋದಿಲ್ಲ, ಅಷ್ಟೊಂದು ಆಸ್ತಿಗೆ ಬರೋದಿಲ್ಲ. ಜೊತೆಗೆ ಇವರು ಪಾಂಡಿತ್ಯ ಚೆನ್ನಾಗಿರುತ್ತೆ, ಪುಷ್ಪ ನಕ್ಷತ್ರದಲ್ಲಿ ಪಾಂಡಿತ್ಯ ಚೆನ್ನಾಗಿರುತ್ತೆ, ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಂಥದ್ದು, ಹೊಸ ವಿಷಯಗಳನ್ನು ಮನಸ್ಸಲ್ಲಿ ಅದನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು, ವಿಷಯನ ಅನುಷ್ಠಾನ ಮಾಡುವಂಥದ್ದು. ಜೊತೆಗೆ ಅವರು ತುಂಬ ಶಾಂತವಾಗಿರಲಿಕ್ಕೆ ಬರೆಸ್ತಾರೆ, ಅಂದರೆ ತುಂಬ ಒಂದು ಹರಿ ಬರಿ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಶಾಂತವಾಗಿ ಇರಬೇಕು, ಮತ್ತು ಸ್ವಲ್ಪ ಆದಷ್ಟು ಏಕಾಂತವನ್ನು ಇರಲಿಕ್ಕೆ ಬಯಸುವಂಥದ್ದು. ಹಾಗಾಗಿ ಇವರಿಗೆ ಅಂತಹ ಒಳ್ಳೆಯ ಗುಣಗಳು, ಬಹಳಷ್ಟು ಒಳ್ಳೆಯ ಗುಣಗಳನ್ನು ಬರುತ್ತವೆ. ಇನ್ನು ಜೀವನದಲ್ಲಿ ಇವರು ಬಹಳ ಸಾಧನೆಗಳೆಲ್ಲ ಮಾಡ್ತಾರೆ, ಇವರಿಗೆ ಹೆಚ್ಚಿನ ಎಲ್ಲ ಫೀಲ್ಡ್ಗಳು ಅಂದರೆ ಆರ್ಟ್ಸು, ಕಾಮರ್ಸು, ಇಂಜಿನಿಯರಿಂಗು ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅಥವಾ ಈ ಬೇರೆ ಬೇರೆ ರೀತಿಯ ಈಗ ಸೈನ್ಸ್ಗೆ ಸಂಬಂಧಪಟ್ಟ ಬ್ರ್ಯಾಂಚ್ಗಳೆಲ್ಲ ಹೆಚ್ಚಿನ ಆಗುತ್ತೆ. ಆದರೆ ಇಂಜಿನಿಯರಿಂಗ್ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ, ಇವರಿಗೆ ಎಲ್ಲ ಇಂಜಿನಿಯರಿಂಗ್ ಬ್ರ್ಯಾಂಚ್ಗಳು ಆಗುತ್ತೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಇರ್ಬೋದು, ಅಥವಾ ಈ ಆಟೋಮೊಬೈಲ್ ಇರ್ಬೋದು, ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸ್ ಯಾವುದು, ಹೆಚ್ಚಿನ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಇವರು ಕೌಶಲ್ಯವನ್ನು ತೋರಿಸ್ತಾರೆ. ಇನ್ನು ವಿಶೇಷವಾಗಿ ಕೆಲವರಿಗೆ ಈ ಮೈನಿಂಗ್ನಲ್ಲಿ ಅಥವಾ ಗಣಿಗಾರಿಕೆ ಇಂಜಿನಿಯರಿಂಗ್ನಲ್ಲಿ ಮೆಟಲರ್ಜಿಯಲ್ಲಿ ಇದರಲ್ಲಿ ಸಹ ಆಸಕ್ತಿ ಇರುತ್ತೆ, ಅದರಲ್ಲಿ ಸಾಧನೆ
ಮಾಡ್ತಾರೆ. ಅದರ ಜೊತೆಗೆ ಪುಷ್ಯ ನಕ್ಷತ್ರವು ಸರ್ಕಾರಿ ಇಲಾಖೆಗಳ ಕೆಲಸ ಅಥವಾ ಕೆಲವರು IAS IPS ವರ್ಗಕ್ಕೆ ಹೋಗುವಂಥದ್ದು. ಹಾಗಾಗಿ ಬಹಳಷ್ಟು ವೃತ್ತಿಗಳು ಇವರನ್ನು ಕೈಬೀಸಿ ಕರೆಯುತ್ತೇವೆ. ತುಂಬ ಒಂದು ವೃತ್ತಿ ನಿರುತ್ತಿರೋರು ಅಂದರೆ ವೃತ್ತಿಯಲ್ಲಿ ನೈಪುಣ್ಯ ಗಳಿಸುವಂಥವರಿಗೆ ಆ ಒಂದು ಸ್ಕಿಲ್ ಅಂತ ಹೇಳ್ತಾರಲ್ಲ, ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥ ಒಂದು ಆಸಕ್ತಿ ಇರುತ್ತೆ, ಸ್ಕಿಲ್ಲನ್ನು ಗಳಿಸ್ತಾರೆ. ಹಾಗಾಗಿ ಇವರು ಹೆಚ್ಚಿನ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಮಿಂಚುತ್ತಾರೆ. ಆದರೆ ಇವರಿಗೆ ಸ್ವಲ್ಪ ಅಷ್ಟೊಂದು ಆಗಿ ಬರೋದ ಕ್ಷೇತ್ರ ಅಂದರೆ ಆಹಾರ ಉದ್ಯಮ ಫುಡ್ ಇಂಡಸ್ಟ್ರಿ ಎಲ್ಲ ಅಷ್ಟೆಲ್ಲ ಆಗಿಬರೋದಿಲ್ಲ. ಕೃಷಿಯೆಲ್ಲ ಆಗಿಬರುತ್ತೆ, ಪುಷ್ಯ ನಕ್ಷತ್ರ ಕೃಷಿ ಫಾರ್ಮಿಂಗು ಇವೆಲ್ಲ ಹೈನುಗಾರಿಕೆ ಇವೆಲ್ಲ ಆಗಿಬರುತ್ತೆ. ಆದರೆ ಆಹಾರ ಉದ್ಯಮ ಹೋಟೆಲು ಅಥವಾ ಫುಡ್ ಇಂಡಸ್ಟ್ರಿ ಅಂತೆಲ್ಲ ಇರೋದಿಲ್ಲ, ಆ ಫುಡ್ಗೆ ಸಂಬಂಧ ಅದೆಲ್ಲ ಅಷ್ಟು ಆಗಿ ಬರೋದಿಲ್ಲ. ಇನ್ನು ಮೆಟಲು ಮತ್ತು ಜನರಲ್ ಇಂಡಸ್ಟ್ರಿಗಳು, ವರ್ಕ್ಶಾಪ್ಗಳು ಅಥವಾ ಬೇರೆ ಬೇರೆ ಉತ್ಪಾದನಾ ಕೈಗಾರಿಕೆಗಳು ಅಥವಾ ಫ್ಯಾನ್ಸಿ ಬಟ್ಟೆ ವಿಚಾರ ಇದೆಲ್ಲ ಇತ್ಯಾದಿಗಳು ಪುಷ್ಯ ನಕ್ಷತ್ರಕ್ಕೆ ಆಗಿ ಬರುವಂಥ ವಿಚಾರಗಳು ಆಗಿರುತ್ತವೆ. ಇನ್ನು ಅಪರೂಪಕ್ಕೆ ಕೆಲವೊಬ್ಬರು ಇದರಲ್ಲಿ ವೈದ್ಯ ವೃತ್ತಿಗೆ ಹೋಗೋರು ಇರ್ತಾರೆ, ತುಂಬ ಅಪರೂಪ, ಅಷ್ಟೊಂದು ಅವರಿಗೆ ಆಸಕ್ತಿ ಕಡಿಮೆ ಇರುತ್ತೆ ವೈದ್ಯಕೀಯ ವೃತ್ತಿಯಲ್ಲಿ. ಆದರೆ ಕೆಲವೊಬ್ಬರು ಅವರ ಒಂದು ನಕ್ಷತ್ರದಲ್ಲಿ ಜನ್ಮದ ರಾಶಿಯಲ್ಲಿ ಲಗ್ನದಲ್ಲಿ ಕುಂಡಲಿಯಲ್ಲಿ ಒಳ್ಳೆ ಮಂಗಳನ ಪ್ರಭಾವ ಅಥವಾ ಶುಕ್ರನ ಪ್ರಭಾವ ಗುರುವಿನ ಪ್ರಭಾವ ಎಲ್ಲ ಒಳ್ಳೆಯದಾಗಿದ್ದರೆ, ಚಂದ್ರನು ಉತ್ತಮ ಒಂದು ರೀತಿಯಲ್ಲಿದ್ದರೆ, ಒಂದು ಉಚ್ಚ ಸ್ಥಾನದಲ್ಲಿರುವಂಥ ಉಚ್ಚ ಗ್ರಹಗಳ ಪ್ರಭಾವ ಇದ್ದರೆ ಅಂಥವ್ರು ವೈದ್ಯಕೀಯ ವೃತ್ತಿಗೆ ಸಹ ಹೋಗ್ತಾರೆ, ವೈದ್ಯಕೀಯ ಸಕ್ಸಸ್ ಆಗ್ತಾರೆ ಅವರು, ವೈದ್ಯಕೀಯದಿಂದ ಸಕ್ಸಸ್ ಆಗ್ತಾರೆ. ಅಂದರೆ ಇವರು ಯಾವುದೇ ವೃತ್ತಿ ಆಯ್ಕೆ ಮಾಡಿಕೊಂಡು ಒಂದು ಸಕ್ಸಸ್ ರೇಟ್ ಇರುತ್ತೆ ಅವರಿಗೆ. ಅಂದರೆ ಅವರಿಗೆ ಆ ವೃತ್ತಿಯಲ್ಲಿ ಡೆಡಿಕೇಶನ್ ಇರುತ್ತೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಜೊತೆಗೆ ಒಂದು ಪ್ರತಿಭೆ ಇರುತ್ತೆ, ಜೊತೆಗೆ ಅವರು ಯಾವುದು ಅಪವ್ಯಯ ಮಾಡೋದಿಲ್ಲ, ಜೊತೆಗೆ ಈ ದುಷ್ಟರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರ್ತಾರೆ, ಹಣ ಅಪವ್ಯಯ ಆಗುವ ಸಂಭವ ಬಂದರೆ ಅದನ್ನು ಸ್ವಲ್ಪ ತರದಿಂದ ಅಲಿಸ್ತಾರೆ. ಹಾಗಾಗಿ ಅಂಥದ್ದು ಜೀವನದಲ್ಲಿ ಇವರು ಸಕ್ಸಸ್ ಆಗ್ತಾರೆ, ಅದು ಪುರುಷರಲ್ಲಿ ಸ್ತ್ರೀಯರಲ್ಲಿ ಈ ಜೀವನದಲ್ಲಿ ಇವರಿಗೆ ಸಕ್ಸಸ್ ಎಲ್ಲ ಆಗುವಂಥದ್ದು ಒಳ್ಳೆಯಿರುತ್ತೆ. ಇನ್ನು ಇವೆಲ್ಲ ಒಂದು ಜನರಲ್ ಆಗಿ ವಿಚಾರಗಳನ್ನು. ಇನ್ನು ಜನರಲ್ ಆಗಿ ಈ ಪುಷ್ಯ ನಕ್ಷತ್ರಗಳಿಗೆ ಯಾವುದೆಲ್ಲ ಅನಾರೋಗ್ಯಗಳು ಬರ್ಬೋದು, ಸಾಮಾನ್ಯವಾಗಿ ಅನಾರೋಗ್ಯಗಳು ಬರುವುದರೆ ನಮಗೆ ಈ ಕೆಲವೊಂದು ಶ್ವಾಸಕೋಶಕ್ಕೆ ಸಂಬಂಧ ಬರ್ಬೋದು, ಲಂಗ್ಸ್ಗೆ ಸಂಬಂಧಪಟ್ಟದ್ದು ಬರ್ಬೋದು, ಅದರ ಜೊತೆಗೆ ಈ ಕಫ ಕೆಮ್ಮು ನೆಗಡಿ ಇತ್ಯಾದಿಗಳು ಬರುವಂಥದ್ದು, ಅಥವಾ ವಾತಾವರಣದ ಒಂದು ಕಲುಮಶದಿಂದ ಪೊಲ್ಯೂಷನಿಂದ ಬರುವಂಥದ್ದು, ಅಥವಾ ಈ ಪೊಲ್ಯೂಷನಿಂದ ಬರುವಂಥ ಈ ಕ್ಷಯ ರೋಗ ಅಂತ ಹೇಳಿದ್ರೆ TB ಅಂಥದ್ದೆಲ್ಲ ಕೆಲವೊಬ್ಬರಿಗೆ ಬರುವಂಥದ್ದು, ನಿತ್ರಾಣ ಆಗುವಂಥದ್ದು, ವೀಕ್ನೆಸ್ ಆಗುವಂಥದ್ದು, ಅಥವಾ ದೇಹದ ಧಾತು ಕ್ಷಯ ಆಗುವಂಥದ್ದು ಇವೆಲ್ಲ ಅಂಥ ರೋಗಗಳು ಬರ್ಬೋದು. ಇನ್ನು ಮೂತ್ರದ ಕಲ್ಲು ಇವೆಲ್ಲ ಬರುವಂಥ ಸಾಧ್ಯತೆ, ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ, ಜೊತೆಗೆ ವಾಂತಿ ಅಥವಾ ವಾಕರಿಗೆ ಬರುವಂಥ ಸಾಧ್ಯತೆ. ಇನ್ನು ಕೆಲವರಿಗೆ ಮಾನಸಿಕವಾದ ಒತ್ತಡ ಡಿಪ್ರೆಷನ್ ಅಂತ ಹೇಳ್ತಾರೆ, ಡಿಪ್ರೆಷನ್ಗೆ ಹೋಗುವಂಥದ್ದು, ಅದು ಮೂಡಿ ಆಗಿರುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದು ಮನೋದೈಹಿಕ ಕಾಯಿಲೆಗಳು ಬರ್ಬೋದು, ಅಂದರೆ ಮನಸ್ಸಿನಿಂದ ಆರಂಭವಾಗಿ ದೇಹದಲ್ಲಿ ಮತ್ತೆ ಕಾಣಿಸಿಕೊಳ್ಳುವಂಥದ್ದು ಅಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕಾಗುತ್ತೆ. ನಿಮಗೆ ರಾಶಿಯಾಧಿಪತಿ ಚಂದ್ರ ಅಂದರೆ ಅಲ್ಲಿ ಚಾಂಚಲತೆ ಇರುತ್ತೆ ನಿಮಗೆ. ಕೆಲವೊಬ್ಬರಿಗೆ ಚಂದ್ರನ ಪ್ರಭಾವ ಜಾಸ್ತಿ ಇದ್ದವರಿಗೆ, ಚಂದ್ರ ನೀಚನಾಗಿದ್ದರೆ ಅವೆಲ್ಲ ಇದ್ದಾಗ ಕೆಲವೊಬ್ಬರಿಗೆ ಚಂದ್ರನ ವಿಚಾರವಾಗಿ ನಿಮಗೆ ಕೆಲವೊಂದು ತೊಂದರೆಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಮನಸ್ಸಿಗೆ ಸ್ವಲ್ಪ ಏರುಪೇರು ಆಗುವಂಥದ್ದು, ಮನಸ್ಸಿನ ಒತ್ತಡ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇವೆಲ್ಲ ನೀವು ಇಲ್ಲ ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಚರ್ಮ ಮತ್ತು ಪಿತ್ತದ ವ್ಯಾಧಿಗಳು ಸಹ ಕೆಲವೊಮ್ಮೆ ಬರುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ಪುಷ್ಯ ನಕ್ಷತ್ರ ಗಮನಹರಿಸಬೇಕು. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಾಗ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಾಗ ಯಾರ್ಯಾರಿಗೆ ದೋಷ ಇರುತ್ತೆ ಅನ್ನೋದು ಸ್ವಲ್ಪ ಒಂದು ನೋಡಿಕೊಳ್ಳೋದಾದರೆ, ವಂದನೆಯ ಪಾದನ ಹುಟ್ಟಿದರೆ ಸ್ವಲ್ಪ ಗಂಡು ಮಗು ಆದರೆ ತಂದೆಗೆ ಸ್ವಲ್ಪ ದೋಷ ಬರುತ್ತೆ. ಸುಮಾರು 6 ತಿಂಗಳವರೆಗೆ ಗಂಡು ಮಗು ಆದರೆ ಒಂದನೇ ನಕ್ಷತ್ರ ತಂದೆಯೇ ಬಂದೇ ಬರುತ್ತೆ. ಹೆಣ್ಣು ಮಗು ಆದರೆ ತಾಯಿಗೆ, ಹೆಣ್ಣು ಮಗು ಅಂದರೆ ತಾಯಿಗೆ ಶುಭಕರ ಆಗಿರುತ್ತೆ. ಹಾಗಾಗಿ ತಂದೆಗೆ ಸ್ವಲ್ಪ ಮಟ್ಟಿಗೆ ದೋಷ, ಆದರೆ ತಾಯಿಗೆ ಹೆಣ್ಣು ಮಗು ಆದರೆ ಗಂಡು ಮಗು ಆದರೆ ತಾಯಿಗೆ ಶುಭಕರ ಇರುತ್ತೆ, ತಾಯಿಗೆ ಯಾವುದೇ ದೋಷಗಳು ಬರೋದಿಲ್ಲ. ಇನ್ನು 2 ಮತ್ತು 3 ಪಾದ ಹುಟ್ಟಿದರೆ ತಂದೆ ತಾಯಿಗೆ ಸ್ವಲ್ಪ ದೋಷಕರ ಬರುತ್ತೆ, ತಾತ್ಕಾಲಿಕವಾದ ದೋಷ ಅಂದರೆ ಶುಭ ಕೆಲವೊಬ್ಬರಿಗೆ 6 ರಿಂದ 9 ತಿಂಗಳವರೆಗೆ ಇರುತ್ತೆ. ಅಂದರೆ ಹುಟ್ಟಿದ ಆ ಒಂದು ನಿಮ್ಮ ಗಳಿಗೆ ಅನುಸಾರವಾಗಿ ಸುಮಾರು 6 ರಿಂದ 9 ತಿಂಗಳವರೆಗೆ 2 ಮತ್ತು 3 ಪಾದ ಸ್ವಲ್ಪ ದೋಷಕರ ಆಗಿದೆ. 1ನೇ ಪಾದ ಅಲ್ಪ ದೋಷಕರ ಅಂದರೆ ಸ್ವಲ್ಪ ತಂದೆಗೆ ಸ್ವಲ್ಪ ದೋಷ ಬರುತ್ತೆ, ತಾಯಿಗೆ ಒಂದು ಶುಭಕರ ಅಂತ ಬರುತ್ತೆ. ಇನ್ನು 4ನೇ ಪಾದ ಸ್ವಲ್ಪ ತಂದೆಗೂ ಶುಭ ಇರುತ್ತೆ, ತಾಯಿಗೂ ಶುಭ ಇರುತ್ತೆ. 4ನೇ ಪಾದ ಯಾರಿಗೂ ದೋಷ ಇರೋದಿಲ್ಲ, ತಂದೆ ತಾಯಿಗಿಬ್ಬರಿಗೂ ಶುಭ ಫಲ ಇರುತ್ತೆ. ಅಂದರೆ ಇವೆಲ್ಲ ತಾತ್ಕಾಲಿಕ ದೋಷ, ಅಂದರೆ ಗಂಭೀರ ದೋಷ ಏನಿರೋದಿಲ್ಲ. ಪುಷ್ಯ ನಕ್ಷತ್ರದಲ್ಲಿ ಗಂಭೀರ ದೋಷ ಏನಿರೋದಿಲ್ಲ, ತಂದೆಗೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ತಾತ್ಕಾಲಿಕ ದೋಷಗಳು 1ನೇ ಪಾದದಲ್ಲಿ ಬರುತ್ತೆ. ಆಮೇಲೆ 4ನೇ ಪಾದದಲ್ಲಿ ಕೆಲವು ಶುಭ ಇದೆ, 2ನೇ ಪಾದ ಅದಕ್ಕೆ ಶುಭ ಇದೆ. ಹಾಗಾಗಿ ಈ ಬಗ್ಗೆ ತುಂಬ ಆಲೋಚನೆ ಮಾಡಬೇಕಾಗಿಲ್ಲ. ಇನ್ನು ಈ ನಕ್ಷತ್ರದ ಒಂದು ಈ ಗುಣಲಕ್ಷಣಗಳನ್ನು ಹೇಳಿದರೆ, ಇನ್ನು ಈ ನಕ್ಷತ್ರದ ಒಂದು ಪಾದಗಳ ಭೇದವನ್ನು ಈ ನಕ್ಷತ್ರಗಳ ಒಂದೊಂದು ಪಾದಕ್ಕೆ ಒಂದೊಂದು ಗುಣ ಅಂತ ಬರುತ್ತೆ. ಹಾಗೆ ನೆನಪಿಟ್ಟುಕೊಳ್ಳಿ, ರಾಶಿಯಲ್ಲಿ ಭೇದ ಆಯಿತು ನೋಡ, ಒಂದು ರಾಶಿಯನ್ನು ಹೊಡೆದಾಗ ಅಲ್ಲಿ 9 ಪಾದ ಆಯಿತು. ಒಂದು ರಾಶಿಯಲ್ಲಿ 9 ಥರದ ವ್ಯಕ್ತಿತ್ವಗಳು ಖಂಡಿತ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ರಾಶಿ ಫಲ ನಾನು ಹೇಳೋ ಪ್ರತ್ಯೇಕವಾಗಿ ಹೇಳ್ತಾ ಇರ್ತೇನೆ, ನಿಮ್ಮ ಜಾತಕ, ನಿಮ್ಮ ದಶಾಭುಕ್ತಿ, ನಿಮ್ಮ ಲಗ್ನ ಕುಂಡಲಿಗೆ ಅನುಸಾರವಾಗಿ ಫಲಗಳು ವ್ಯತ್ಯಾಸ ಆಗ್ಬೋದು. ಇಲ್ಲಿ ಸಹ ವ್ಯತ್ಯಾಸ ಆಯಿತು ನೋಡಿ, ಈಗ ಒಂದೇ ರಾಶಿಯಲ್ಲಿ 9 ಭಾಗ ಮಾಡಿದೆ. 9ರಲ್ಲೂ ಮತ್ತಷ್ಟು ಒಂದು ರಿವಿಷನ್ ಮಾಡಲಿಕ್ಕಾಗುತ್ತೆ, ಅದು ಮುಂದೆ ನಾನೆಲ್ಲ ಕೆಲವೊಂದು ಇದರಲ್ಲಿ ವಿವರಣೆ ಕೊಡ್ತೇನೆ. ಈಗ ಅದರ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳೋ ತಯಾರಿಸಿ. ಈಗ ನಿಮ್ಮ ಒಂದು ಹುಟ್ಟಿದ ನಕ್ಷತ್ರದ ಪುಷ್ಯ ನಕ್ಷತ್ರದ ಪಾದದ ಮೇಲೆ ಆಗುವಂಥ ಫಲಗಳನ್ನು ಈಗ ತಿಳಿದುಕೊಳ್ಳೋಣ. 1ನೇ ಪಾದಕ್ಕೆ ಯಾವ ಅಧಿಪತಿ ಹೂ ಅಕ್ಷರ ಬರುತ್ತೆ, HU ಅಂತ ಬರುತ್ತೆ, ಅಂತ ಹೂ ಅಕ್ಷರ ಬರುತ್ತೆ. ಆ ಹೂ ಅಕ್ಷರದಲ್ಲಿ ಬರುವಂತಹ ಈ 1ನೇ ಪಾದಕ್ಕೆ ಶನಿ ಮತ್ತು ರವಿಯ ಒಂದು ಆಧಿಪತ್ಯ ಬರುತ್ತೆ. ಅಂದರೆ ಅಲ್ಲಿ ನಿಮ್ಮ ದಶಾಧಿಪತಿ ಶನಿ,
ಅಲ್ಲಿ ಆ ದಶಾದ ಉಪ್ಪದ ಅಧಿಪತಿ ಅಥವಾ ನವಾಂಶಾಧಿಪತಿ ಬರುವಂಥದ್ದು ಅಲ್ಲಿ ಸೂರ್ಯ ಅಂತ ಬರ್ತಾನೆ. ಅಲ್ಲಿ ಸೂರ್ಯ ಥರ ಸಿಂಹರಾಶಿಯ ಒಂದು ನವಾಂಶ ಬರೋದ್ರಿಂದ ಅಲ್ಲಿ ಸೂರ್ಯನ ಆಧಿಪತ್ಯ ಬರುತ್ತೆ. ಹಾಗಾಗಿ ಶನಿ ಮತ್ತು ಸೂರ್ಯ ಇದರಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ ಇರುತ್ತೆ. ಒಂದನೇ ಪಾದ ಹುಟ್ಟಿದ್ರಿಗೆ ಈ ಸಮಸ್ಯೆ ಏನಂದರೆ ನಿಮ್ಮಲ್ಲಿ ತುಂಬ ಕಾಂಟ್ರವರ್ಷಿಗಳಿರುತ್ತೆ. ಜೀವನ ಪರ್ಯಂತ ಒಂದು ಕಾಂಟ್ರವರ್ಷಿಗಳು, ವಿವಾದಗಳು, ವಿವಾದಾತ್ಮಕವಾದ ವಿಚಾರ. ಯಾಕಂದರೆ ಅಲ್ಲಿ ಶನಿಗೂ ಸೂರ್ಯಗೂ ಆಗಿ ಬರೋದಿಲ್ಲ. ಶನಿಗೂ ಸೂರ್ಯನಿಗೂ, ಶನಿಯ ತಂದೆಯೇ ಸೂರ್ಯ, ಆದರೆ ಶನಿಗೂ ಸೂರ್ಯನಿಗೂ ಶಾಶ್ವತವಾದ ವೈರತ್ವ ಇದೆ. ಶಾಶ್ವತವಾದ ವೈರತ್ವಗಳು, ಶತ್ರುತ್ವ ಇರೋದ್ರಿಂದ ಅಲ್ಲಿ ಎಲ್ಲ ವಿಚಾರಗಳು ನಿಮ್ಮಲ್ಲಿ ದ್ವಂದ್ವತೆಗಳು ಜಾಸ್ತಿ ಆಗಿರುತ್ತೆ. ಮೊದಲೇ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿ ದ್ವಂದ್ವತೆ ಹೆಚ್ಚಾಗಿರುತ್ತೆ ಕರ್ಕಾಟಕ ರಾಶಿ ಎಲ್ಲರಿಗೂ. ಅದರಲ್ಲೂ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಒಂದನೇ ಪಾದ ಬಂದಾಗ ಅವರಲ್ಲಿ ನಿಮ್ಮಲ್ಲಿ ತುಂಬ ವಿವಾದಗಳು, ದ್ವಂದ್ವಗಳು, ಚಂಚಲತೆಗಳು, ಅಥವಾ ಅದು ಮಾಡಲ ಇದು ಮಾಡಲ, ಒಮ್ಮೆ ನಾನು ಆರ್ಟ್ಸ್ ಓದ್ತೇನೆ, ಒಮ್ಮೆ ಕಾಮರ್ಸ್ ಓದ್ತೇನೆ, ಒಮ್ಮೆ ಇಂಜಿನಿಯರಿಂಗ್ ಓದ್ತೇನೆ, ಹಂಗಾಗಿ ಒಮ್ಮೆ ಆ ಕೆಲಸಕ್ಕೆ ಹೋಗ್ತೇನೆ, ಒಮ್ಮೆ ಈ ಕೆಲಸ ಬಿಡ್ತೇನೆ ಅನ್ನೋದು ನಿಮಗೆ ಪಾಪ ಮನಸ್ಸಿನಲ್ಲಿ ತುಂಬ ಗೊಂದಲಗಳು ಜೀವನ ಪರ್ಯಂತ ಬರ್ತಿರುತ್ತೆ. ಅಲ್ಲಿ ಎಲ್ಲಿ ಒಂದು ನಿಮಗೆ ಅಸ್ಥಿರತೆ ಕಾಡುತ್ತೆ, ಜೀವನದಲ್ಲಿ ಒಂದು ಸ್ಥಿರತೆ ಬರೋದಿಲ್ಲ. ಒಂದನೇ ಪಾದಗೆ ಸ್ಥಿರತೆ ಸ್ವಭಾವ ಕಡಿಮೆ. ಅದಕ್ಕೆ ಎಲ್ಲ ಪರಿಹಾರಗಳನ್ನು ಹೇಳ್ತೇನೆ. ತುಂಬ ನೀವು ಚಿಂತಿತರಾಗಬೇಕಾಗಲ್ಲ. ಎಲ್ಲ ಪಾದಗಳ ದೋಷಗಳಿಗೂ ಒಂದು ಪರಿಹಾರ ಮಾರ್ಗ ಒಂದು ಇದ್ದೇ ಇರುತ್ತೆ. ಹಾಗಾಗಿ ತುಂಬ ಚಿಂತೆ ಮಾಡಬೇಡ. ಅಂದರೆ ನಿಮ್ಮ ಒಂದು ಡ್ರಾಬ್ಯಾಕ್ಗಳು ಪ್ರತಿಯೊಂದು ಎಲ್ಲರಿಗೂ ಅವರವರ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಗುಣಗಳು ಎಲ್ಲರಿಗೂ ಗೊತ್ತಿದ್ದಾಗ ನಾವು ಜೀವನದಲ್ಲಿ ಸಕ್ಸಸ್ ಅಥವಾ ಯಶಸ್ವಿ ಆಗ್ಬೋದು. ಹಾಗಾಗಿ ಇವರಿಗೆ ಆ ಒಂದು ದ್ವಂದ್ವತೆ ಬರುತ್ತೆ. ಜೊತೆಗೆ ಇವರಿಗೆ ತಂದೆಯಲ್ಲಿ ವಿರೋಧ ಬರುತ್ತೆ. ತಂದೆಯಲ್ಲಿ ಅವರಿಗೆ ವಿರೋಧ. ತಂದೆ ನಾವು ನೋಡ್ತೇವೆ ಎಷ್ಟೋ ಜನ ತಂದೆಯನ್ನು ಪ್ರೀತಿಸುವ ಮಕ್ಕಳು ಇರ್ತಾರೆ, ತಂದೆಯನ್ನು ಚಿಕ್ಕಂದಿನಿಂದಲೇ ದ್ವೇಷಿಸಿಕೊಂಡು ಬರುವಂಥ ಮಕ್ಕಳುಗಳು ಇರ್ತಾರೆ. ಹಾಗಾಗಿ ಇವರಲ್ಲಿ ಒಂದು ಪಿತೃದ್ವೇಷ ಅನ್ನೋದು ಇವರಲ್ಲಿ ಒಂದು ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಬಂದಿರುತ್ತೆ. ಹುಟ್ಟಿನಿಂದಲೇ ಅದನ್ನು ಹುಟ್ಟಿನಿಂದಲೇ ಬಂದಿರುತ್ತೆ. ಹಾಗೆ ಹೇಳ್ತೇನೆ ನೋಡಿ, ಒಂದನೇ ಪಾದದಲ್ಲಿ ತಂದೆಗೆ ದೋಷ ಅಂತ ಬಂದಿರೋಣ. ಒಂದನೇ ಪಾದದಲ್ಲಿ ಬಂದಂಥ ತಂದೆಗೆ ದೋಷ ಬಂದು ಅಲ್ಲಿ ಅವರಿಗೆ ಆ ಪಿತೃದ್ವೇಷ. ಯಾಕಂದರೆ ಅಲ್ಲಿ ಶನಿ ಮತ್ತು ರವಿಯ ಪ್ರಭಾವ, ಶನಿ ಮತ್ತು ರವಿಯ ಪ್ರಭಾವ ಇರೋದ್ರಿಂದ ಆ ಪಿತೃದ್ವೇಷದ ಸ್ವಭಾವ ನಿಮ್ಮಲ್ಲಿ ತಂದೆಯಲ್ಲಿ ವಿರೋಧ ಬರುತ್ತೆ. ಇನ್ನು ಜೀವನದಲ್ಲಿ ಇವರು ಹಲವಾರು ಬಾರಿ ಎಡವುತ್ತಾರೆ. ಯಾಕಂದರೆ ಇವರದೇ ಒಂದು ತಪ್ಪಿನಿಂದ ಅಥವಾ ಇವರಿಗೆ ಒಂದು ಅಸ್ಥಿರತೆಯಿಂದ ಮತ್ತು ಇವರಿಗೆ ಒಂದು ಕಂಟಿನ್ಯೂಟಿ ಮಾಡುವಂಥ ಕಡಿಮೆಗಳು ಇರೋದ್ರಿಂದ ಚಾಂಚಲ್ಯದಿಂದ ಇವರು ಜೀವನದಲ್ಲಿ ಬಹಳಷ್ಟು ಬಾರಿ ತೊಂದರೆಗಳನ್ನು ಅಥವಾ ಸೋಲುಗಳನ್ನು ಅಥವಾ ವಿವಾದಗಳು ಒಳಗಾಗುವಂತ ಬಿಡ್ತಾರೆ. ಇವರು ಯಾವ ತುಂಬ ಹೈ ಪೋಸ್ಟ್ಗೆ ಹೋಗ್ತಾರೆ, ಹೈ ಪೋಸ್ಟಲ್ಲಿ ಅಷ್ಟೇ ಬೇಗ ಕೆಳಗೂ ಇಳಿತಾರೆ. ಅದೇ ಪ್ರಾಬ್ಲಮ್. ಅಂದರೆ ತುಂಬ ತುಂಬ ಫೇಮಸ್ ಆಗೋದು, ಆಮೇಲೆ ಅಷ್ಟೇ ಒಂದು ಇನ್ಫೇಮಸ್ ಆಗುವಂಥದ್ದು ಅಥವಾ ಇನ್ನೊಂದು ವಿವಾದಗಳಿಗೆ ಸಿಗ್ಲಿಸ್ಕೊಳ್ಳೋದು. ಹಾಗೆ ಒಂದನೇ ಪಾದವರು ಈ ವಿಚಾರವಾಗಿ ಎಚ್ಚರವಾಗಿರಬೇಕು. ನಿಮಗೆ ಇನ್ನು ಈ ವಿಚಾರದಲ್ಲಿ ನಿಮಗೆ ಏನು ಬರುವಂಥ ಕ್ಷೇತ್ರಗಳು ಯಾವುದಂದರೆ ನಿಮಗೆ ಸೈನ್ಸು, ಇಂಜಿನಿಯರಿಂಗ್ ಕ್ಷೇತ್ರ ಎಲ್ಲ ಆಗಿಬರುತ್ತೆ, ಅಥವಾ ಟೆಕ್ನಿಕಲ್ ಫೀಲ್ಡು, ಡಿಪ್ಲೊಮಾ, ಟ್ರೈನಿಂಗು ಇತ್ಯಾದಿ ಬೇರೆ ಬೇರೆ ವೃತ್ತಿಯ ತರಬೇತಿಯನ್ನು ಪಡೆಯುವಂಥದ್ದು ಅಥವಾ ಬೇರೆ ರೀತಿ ಬೇರೆ ರೀತಿಯ ಸ್ಕಿಲ್ಗಳನ್ನು ಡೆವಲಪ್ ಮಾಡುವಂಥದ್ದು. ಅಲ್ಲದೆ ಈ ಮಧ್ಯಮವಾದ ಒಂದು ಹುದ್ದೆಗಳು, ಮಧ್ಯಮದ ಅಂದರೆ ತುಂಬ ಹೈಯರ್ ಆಫೀಸರ್ ಅಲ್ಲ, ತುಂಬ ಲೋಡ್ ಡಿವಿಜನ್ ಅಲ್ಲ, ಹಾಗೆ ಮಧ್ಯಮದ ಒಂದು ಆಫೀಸರ್ಗಳಾಗಿರುವಂಥದ್ದು, ಅಂತಹ ಒಂದು ಮಿಡಲ್ ಮ್ಯಾನ್ ಆಗಿರುವಂಥದ್ದು ಇವರಿರುತ್ತೆ. ಇನ್ನು ಕೆಲವೊಬ್ಬರು ಬ್ರೋಕರೇಜ್ ಮಾಡುವಂಥದ್ದು, ಬ್ರೋಕರ್ ಮಧ್ಯವರ್ತಿ ಅಂತ ಹೇಳ್ತಾರಲ್ಲ, ಆ ಮಧ್ಯವರ್ತಿ ಬ್ರೋಕರೇಜ್ ಮಾಡುವಂಥದ್ದು. ಇನ್ನು ಕೆಲವೊಬ್ಬರು ತಮ್ಮ ತಮ್ಮ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಸ್ಕಿಲ್ ಗಳಿಸಿ ತಾವೇ ಸ್ವಂತ ಉದ್ಯಮ ಮಾಡುವಂಥದ್ದೆಲ್ಲ ಇರುತ್ತೆ. ಅಂದರೆ ಓನ್ ಆಗಿ ಬಿಸ್ನೆಸ್ ಮಾಡುವಂಥದ್ದು, ಓನ್ ಆಗಿ ಏನಾದರೂ ಸ್ಟಾರ್ಟ್ ಮಾಡುವಂಥದ್ದು. ಅದಲ್ಲದೆ ಇನ್ನು ಕೆಲವೊಬ್ಬರು ಸ್ವಲ್ಪ ಜಾತಕದಲ್ಲಿ ಯೋಗಗಳು ಕಡಿಮೆ ಇದ್ದಾಗ ಈ ಸೇವಾವೃತ್ತಿಗಳು ಅವರು ಈ ಟೆಕ್ನಿಷಿಯನ್ ಆಗ್ಬೋದು, ಫ್ಯಾಕ್ಟ್ರಿ ವರ್ಕರ್ಸ್ಗಳಾಗ್ಬೋದು, ಅಥವಾ ಈ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು, ಅಥವಾ ಫ್ಯಾಬ್ರಿಕೇಷನ್ ವರ್ಕ್ ಮಾಡೋರು, ಇನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು, ಅಥವಾ ಬಾಯ್ಲರ್ಗಳಲ್ಲಿ ಆಪರೇಟ್ ಮಾಡುವಂಥವ್ರು, ಅಥವಾ ಈ ಸರ್ಕಾರಿ ಜಾಬ್ಗಳಲ್ಲಿ ಇರುವಂಥ ಒಂದು ಕೆಳಗಿನ ಸೆಕೆಂಡ್ ಡಿವಿಷನ್ ಕ್ಲಾರ್ಕು ಅಂತೆಲ್ಲ ಇರ್ತದೆ, ಅಂಥದ್ದೆಲ್ಲ ಮಾಡುವಂಥದ್ದು. ಇನ್ನು ಕೆಲವರು ಫಿಸಿಯೋಥೆರಪಿ ಮಾಡುವಂಥದ್ದು, ಯೋಗ ಟೀಚರ್ ಆಗುವಂಥದ್ದು, ಇವೆಲ್ಲ ಬೇರೆ ಬೇರೆ ರೀತಿಯ ಸ್ಕಿಲ್ಗಳನ್ನು ಗಳಿಸಿರ್ತಾರೆ. ಹಾಗಾಗಿ ಇವರು ಒಂದೇ ಸಲ ಜೀವನದಲ್ಲಿ ಒಂದು ನಾಲ್ಕಾರು ವೃತ್ತಿ ಬದಲಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಪುಷ್ಯ ನಕ್ಷತ್ರ ಒಂದನೇ ಪಾದವರು ಆರಂಭದಲ್ಲಿ ಒಂದು ವೃತ್ತಿ ಮಾಡಿದರೆ ಒಂದು ಸುಮಾರು 30 ವರ್ಷದ ಬೆಳಗ್ಗೆ ಬೇರೆ ವೃತ್ತಿ, 30-40 ವರ್ಷದ ಬೆಳಗ್ಗೆ ಬೇರೆ ವೃತ್ತಿ, 50 ವರ್ಷದ ಬೆಳಗ್ಗೆ ಕಡೆಗೆ ರಿಟೈರ್ಮೆಂಟಲ್ಲಿ ಬೇರೆ ವೃತ್ತಿ ಮಾಡುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಅವರನ್ನು ಅಸ್ಥಿರತೆ ಚಾಂಚಲ್ಯ ಅವರನ್ನು ಕಾಡೋದ್ರಿಂದ ತುಂಬ ಅಸ್ಥಿರ. ಇನ್ನು ಕೆಲವರಲ್ಲಿ ಒಳ್ಳೆಯ ಯೋಗ ಇದ್ದಾಗ ಯೋಗದಲ್ಲಿ ರಾಜ್ಯದಲ್ಲಿ ರಾಜಯೋಗ, ಗಜಕೇಸರಿ ಯೋಗ ಮುಂತಾದ ಯೋಗಗಳು, ಅದು ಭದ್ರಕ ಯೋಗ ಇತ್ಯಾದಿ ಒಳ್ಳೊಳ್ಳೆ ಯೋಗಗಳು ಬಂದಾಗ ಅವರು ಅಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಇರ್ತಾರೆ. ಅಲ್ಲದೆ ಸರ್ಕಾರಿ ಹುದ್ದೆಯನ್ನು ಹಿಡ್ಕೊಂಡು ನೋಡಿಸೋ ಇದ್ದಾರೆ, ಹಾಗೆ ಎಲ್ಲರೂ ಒಂದೇ ಥರ ಆಗೋದಿಲ್ಲ. ಆದರೆ ಜನರಲ್ ಆಗಿ ಒಂದನೇ ಪಾದವರಿಗೆ ಇವೆಲ್ಲ ಡ್ರಾಬ್ಯಾಕ್ಗಳು ಬರುತ್ತವೆ. ಇನ್ನು ನೀವು ಹೆಚ್ಚಾಗಿ ಈ ಪುಷ್ಯ ನಕ್ಷತ್ರ ಒಂದನೇ ಪಾದದವರು ಏನೆಲ್ಲ ನೀವು ಎಚ್ಚರಿಕೆಯನ್ನು ವಹಿಸಬೇಕು ನಾಗಲೇ ಹೇಳಿದ್ದೇನೆ. ಜೊತೆಗೆ ಭಕ್ತಿ ಯಾವುದು ಮಾಡಬೇಕಾದ್ರೆ ಮುಖ್ಯವಾಗಿ ನೀವು ಈ ಆಂಜನೇಯ ಸ್ವಾಮಿ ಭಕ್ತಿ ಮಾಡಬೇಕಂತ, ಶಿವನ ಭಕ್ತಿ ಮಾಡುವಂಥದ್ದು, ಜೊತೆಗೆ ಪಾರ್ವತಿದೇವಿ. ಪಾರ್ವತಿದೇವಿ ಅಂದರೆ ಆ ಕರ್ಕಾಟಕ ರಾಶಿ ತತ್ವದಕ್ಕೆ ಅನುಗುಣವಾಗಿ ಚಂದ್ರನ ಒಂದು ಸಂಕೇತ. ಇನ್ನು ಪುಷ್ಯ ನಕ್ಷತ್ರದಕ್ಕೆ ಶನಿ ನಿಮ್ಮ ಅಧಿಪತ್ಯದಲ್ಲಿರೋದ್ರಿಂದ ಅಲ್ಲಿ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು. ಇನ್ನು ನಿಮಗೆ ಸೂರ್ಯನು ನಿಮ್ಮ ಒಂದು ದಶಾದಲ್ಲಿ ಉಪ ಅಧಿಪತಿ ಆಗೋದ್ರಲ್ಲಿ ಶಿವನ ಭಕ್ತಿ ಮಾಡುವಂಥದ್ದು, ಸೂರ್ಯನ ಭಕ್ತಿ ಮಾಡುವಂಥದ್ದು, ಇವೆಲ್ಲ ನೀವು ಮಾಡಬೇಕಾಗುತ್ತೆ. ನವಗ್ರಹಗಳ ಸ್ತೋತ್ರ ಓದಿ, ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸ ಓದಿ, ದೇವಿಯ ಅಷ್ಟೋತ್ತರ ಅಥವಾ ಯಾವುದಾದ್ರೂ ಒಂದು ಶ್ಲೋಕಗಳನ್ನು ಓದುವಂಥದ್ದು ಇವೆಲ್ಲ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇವೆಲ್ಲ ನೀವು ಜೀವನದಲ್ಲಿ ಪಾಲನೆ ಮಾಡಬೇಕು. ಇನ್ನು ಜೀವನದಲ್ಲಿ ನೀವು ಸ್ವಲ್ಪ ಸ್ಥಿರತೆ ಕಾಪಾಡಲಿಕ್ಕೆ
ಪ್ರತಿನಿತ್ಯ ಯಾವುದಾದ್ರೂ ಒಂದು ದೇವಿಯ ಶ್ಲೋಕ ಆಗಲಿ, ಆಂಜನೇಯ ಶ್ಲೋಕ ಆಗಲಿ, ಅಥವಾ ಮಂತ್ರ ಆಗಲಿ, ಅಷ್ಟೋತ್ತರನ್ನು ಪ್ರತಿನಿತ್ಯ ಜಪ ಮಾಡುವಂಥದ್ದು, ವಾರಕ್ಕೊಮ್ಮೆ ಹತ್ತಿರ ಇರುವಂಥ ಈ ಯಾವುದೇ ದೇವಾಲಯಗಳು, ಶಿವನ ದೇವಾಲಯಕ್ಕೆ ಹೋಗ್ಬೋದು, ಆಂಜನೇಯ ದೇವಾಲಯಕ್ಕೆ ಹೋಗ್ಬೋದು, ನವಗ್ರಹ ದೇವಾಲಯಕ್ಕೆ ಹೋಗ್ಬೋದು, ದೇವಿಯ ದೇವಾಲಯಕ್ಕೆ ಹೋಗ್ಬೋದು, ಇಂತಹ ಒಂದು ಊರಲ್ಲಿ ಅಥವಾ ಯಾವುದೇ ಒಂದು ದೇವಾಲಯಗಳನ್ನು ಸಂದರ್ಶನ ಮಾಡುವಂಥದ್ದು ವಾರದಲ್ಲಿ ಒಮ್ಮೆ. ವಿಶೇಷವಾಗಿ ಶನಿವಾರ ಅಥವಾ ಸೋಮವಾರ, ಸೋಮವಾರ ಅಂದರೆ ನಿಮ್ಮ ರಾಶಿಗೆ ಅನುಗುಣವಾದ ದಿನ ಸೋಮವಾರ ಆಗಿರುತ್ತೆ, ಅಲ್ಲಿ ಕರ್ಕಾಟಕ ರಾಶಿಗೆ ಸೋಮವಾರ. ಇನ್ನು ನಿಮಗೆ ನಿಮ್ಮ ನಕ್ಷತ್ರ ದಶಾಧಿಪತಿ ಶನಿ ಆಗಿರೋದ್ರಿಂದ ಶನಿವಾರದಂದು, ಸೋಮವಾರ ಮತ್ತು ಶನಿವಾರ ಯಾವುದೇ ದೇವಾಲಯಗಳಿಗೆ ಹೋಗುವಂಥದ್ದು, ಅಲ್ಲಿ ವಿಶೇಷವಾಗಿ ಅಕ್ಕಿ ದಾನವನ್ನು ಕೊಡುವಂಥ, ಅಕ್ಕಿ ಅಂದರೆ ನಿಮ್ಮ ರಾಶಿಗೆ ಚಂದ್ರನ ಒಂದು ಧಾನ್ಯ ಆಗಿರುತ್ತೆ, ಜೊತೆಗೆ ಈ ಬೇರೆ ಯಾವುದಾದ್ರೂ ಬೆಲ್ಲ ದಾನ ಕೊಡ್ಬೋದು, ಜೊತೆಗೆ ಎಳ್ಳು ಇತ್ಯಾದಿ, ಎಳ್ಳು ಬೆಲ್ಲ ಅಕ್ಕಿ ಇತ್ಯಾದಿಗಳನ್ನು ದಾನ ಕೊಡುವಂಥದ್ದು, ವಸ್ತ್ರವನ್ನು ದಾನ ಕೊಡುವಂಥದ್ದು, ಅಶ್ವತ್ಥ ಮರ ಪ್ರದಕ್ಷಿಣೆ ಅಂದರೆ ಅಶ್ವತ್ಥ ನಿಮ್ಮ ಒಂದು ರಕ್ಷಣೆ ಇರುತ್ತೆ, ನಿಮ್ಮ ಒಂದು ರಾಶಿಗೆ ನಿಮ್ಮ ನಕ್ಷತ್ರಕ್ಕೆ ಭಕ್ಷದೆ ಅಕ್ಷತ್ರ ರಕ್ಷಣೆಗೆ ಅರಳಿ ಮರದ ಪ್ರದಕ್ಷಿಣೆ 8 ಅಥವಾ 9 10 ಯಾವುದೇ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಪ್ರದಕ್ಷಿಣೆ ಮಾಡುವಾಗ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳುವಂಥದ್ದು, ದೇವಿಯ ಮಂತ್ರ ಹೇಳೋಣ, ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಒಂದನೇ ಪಾದರೂ ಈ ಬಗ್ಗೆ ಸ್ವಲ್ಪ ಗಮನವರಿಸಿ. ಇನ್ನು ಮುಂದಿನದ್ದು ನೋಡೋಣ, ಎರಡನೇ ಪಾದ. ಎರಡನೇ ಪಾದ ಹೇಗಿರುತ್ತೆ? ಹೇ ಅಕ್ಷರ, ಹೇ ಹೆಚ್ ಇ ಅಂತ ಬರುತ್ತೆ, ಹೇ ಅಕ್ಷರ ಬರುತ್ತೆ. ಇವರು ನಿಮ್ಮ ಒಂದು ದಶಾಧಿಪತಿಯಾಗಿ ಬರುತ್ತೆ, ಶನಿ ಮತ್ತು ಬುಧನ ಒಂದು ಅಧಿಪತ್ಯ ಬರುತ್ತೆ ನಿಮಗೆ. ಒಂದನೇ ಪಾದಕ್ಕೆ ಶನಿ ಮತ್ತು ರವಿ ಬಂದರು, ನಿಮ್ಮ ಈಗ ಎರಡನೇ ಪಾದಕ್ಕೆ ಬರುವಂಥದ್ದು ಶನಿ ಮತ್ತು ಬುಧ ಬಂದರು. ಹಾಗಾಗಿ ಇದು ಪರವಾಗಿಲ್ಲ, ಒಳ್ಳೆಯ ಒಂದು ಕಾಂಬಿನೇಷನ್. ಶನಿ ಸೂರ್ಯ ಕಾಂಬಿನೇಷನ್ ಅಷ್ಟು ಒಳ್ಳೆಯದಲ್ಲ, ಆದರೆ ಶನಿ ಬುಧ ಕಾಂಬಿನೇಷನ್ ಒಳ್ಳೆಯದು. ಶನಿಗೆ ಬುಧನಲ್ಲಿ ಮೈತ್ರಿ ಇದೆ, ಬುಧನಿಗೆ ಶನಿಯಲ್ಲಿ ಮೈತ್ರಿ ಇದೆ. ಹಾಗಾಗಿ ಈ ಇವರು ಜೀವನದಲ್ಲಿ ಸ್ವಲ್ಪ ಶಾಂತವಾಗಿರ್ತಾರೆ, ಗಂಭೀರವಾಗಿರ್ತಾರೆ, ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾರೆ, ಅದನ್ನೇ ಒಂದು ಇಂಪ್ಲಿಮೆಂಟ್ ಸಹ ಮಾಡ್ತಾರೆ. ಅವರು ಥಿಯರೋಟಿಕಲಿ ಸಹ ಸ್ಟ್ರಾಂಗ್ ಇರ್ತಾರೆ, ಪ್ರಾಕ್ಟಿಕಲಿ ಸ್ಟ್ರಾಂಗ್ ಇರ್ತಾರೆ. ನೋಡಿರ್ಬೋದು ಕೆಲವೊಬ್ಬರು ಎಲ್ಲ ಒಂದು ಆಚಾರ ವಿಚಾರ ಅವರಿಗೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ, ಅಥವಾ ಒಂದು ಸಾರಿ ಕೇಳಿದ್ರೆ ಗ್ರಹಣ ಶಕ್ತಿ ಅಂತ ಅಂದರೆ ತುಂಬ ಗ್ರಾಸ್ಪಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಕಾಮರ್ಸಲ್ಲಿ ಸಕ್ಸಸ್ ಆಗ್ತಾರೆ, ಮತ್ತು ಗಣಿತದಲ್ಲಿ ತುಂಬ ರೀತಿ ಗಣಿತದಲ್ಲಿ ಮ್ಯಾಥ್ಸಲ್ಲೆಲ್ಲ ಕೆಲವು ಔಟ್ ಆಫ್ ಔಟ್ 100 ತಗೊಳ್ತಾರೆ, ನೋಡ್ತಿರ್ಬೋದು ಅಂಥ ಎಲ್ಲ ಇವ್ರ ಸಾಧ್ಯತೆ ಇರುತ್ತೆ ತುಂಬ. ಆಮೇಲೆ ಅಕೌಂಟು, ಫೈನಾನ್ಸಿಂಗು, ಜೊತೆಗೆ ಉನ್ನತ ವಿದ್ಯಾಭ್ಯಾಸ ಮಾಡುವಂಥದ್ದು. ಇವರು ಡಿಗ್ರಿಗೆ ಸಹ ಇವಾಗ ಅವರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಮಾಸ್ಟರ್ ಡಿಗ್ರಿ ಮಾಡ್ತಾರೆ, PhD ಮಾಡ್ತಾರೆ, ರಿಸರ್ಚ್ ಎಲ್ಲ ಮಾಡ್ತಾರೆ, ಮತ್ತು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇನ್ನು ಹೆಚ್ಚಾಗಿ ಇವರಿಗೆ ಈ ಟೀಚಿಂಗ್ ಮಾಡುವಂಥ ಒಂದು ಕಲೆ, ಆರ್ಟ್ ಚೆನ್ನಾಗಿ ಬರುತ್ತೆ, ಅಂದರೆ ಅದು ಶಿಕ್ಷಣ ಕೊಡುವಂಥ ಕಲೆ, ಒಂದು ಗುರುವಿನ ಕಲೆ. ಹಾಗಾಗಿ ಆ ಒಂದು ಚೆನ್ನಾಗಿ ಶಿಕ್ಷಣ ಕೊಡುವಂಥ ಟೀಚರ್ಗಳಾಗುವಂಥ ಪ್ರೊಫೆಸರ್ಗಳಾಗುವಂಥದ್ದು. ಇನ್ನು ಕೆಲವರು ಉನ್ನತವಾದ ಬರಹಗಾರರು, ಸಾಹಿತಿಗಳಾಗುವಂಥದ್ದು, ಕಲಾವಿದರಾಗುವಂಥದ್ದು, ಜೊತೆಗೆ ಚಿತ್ರಕ್ಕೆ ಸಾಹಿತ್ಯ ಬರುವಂಥದ್ದು, ಸ್ಕ್ರಿಪ್ಟ್ ಬರೆಯುವಂಥದ್ದು, ಕತೆ ಕಾದಂಬರಿಗಳನ್ನು ಬರುವಂಥದ್ದು. ಅಲ್ಲದೆ ಇವರು ಜೀವನದಲ್ಲಿ ಹಲವಾರು ಬಾರಿ ಪ್ರಶಸ್ತಿಯನ್ನು ಗಳಿಸ್ತಾರೆ, ಬಾಲ್ಯದಲ್ಲೇ ಪ್ರಶಸ್ತಿ ಗಳಿಸ್ತಾರೆ ಅವರು. ಅಲ್ಲದೆ ಜೀವನದಲ್ಲಿ ಅವರು ಉನ್ನತ ಸಾಧನೆಗೆ ಪ್ರಶಸ್ತಿಗಳು, ಬಹುಮಾನಗಳು ಬರುವಂಥದ್ದು. ಅಲ್ಲದೆ ಇವರು ಈಗಿನ ಒಂದು ಕಾಲಮಾನಕ್ಕೆ ಹೇಳಬೇಕು, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಹಳ ಒಂದು ಮುಂದೆ ಹೋಗ್ತಾರೆ. ಈ ಪುಷ್ಯ ನಕ್ಷತ್ರ ಎರಡನೇ ಪಾದರು, ಅವರಿಗೆ ಶನಿ ಮತ್ತು ಬುಧನ ಒಂದು ಕಾಂಬಿನೇಷನ್ ಇರೋದ್ರಿಂದ ಅಲ್ಲಿ ಎಂಜಿನಿಯರಿಂಗ್ ಒಲವು ಬಂತು, ಸೈನ್ಸ್ ಒಲವು ಸಹ ಬರುತ್ತೆ. ಹಾಗಾಗಿ ಆ ಒಲವಿನಲ್ಲಿ ಅವರು ಸಾಫ್ಟ್ವೇರ್ ಕ್ಷೇತ್ರ, ಕಂಪ್ಯೂಟರ್ ಕ್ಷೇತ್ರ, ಅಥವಾ ಇನ್ನಿತರಿಗೆ ಹೇಳುವಂಥ ಆರ್ಟಿಫಿಷಿಯಲ್ ಇಂಜಿನಿಯರ್ಸ್, ರೋಬೋಟ್ಸ್ಗೆ ಏನು ಹೇಳ್ತೀವಲ್ಲ, ಅಂಥದ್ರಲ್ಲಿ ಅವರು ತುಂಬ ಅವರು ಅಡ್ವಾನ್ಸ್ ಆಗಿ ಮುಂದೆ ಹೋಗೋ ಸಾಧ್ಯತೆ. ಜೊತೆಗೆ ಡಿಸೈನಿಂಗು, ಆರ್ಕಿಟೆಕ್ಚರು, ಅಲ್ಲದೆ ಇವರು ಪ್ರಯೋಗಾತ್ಮಕವಾಗಿ ಹೊಸ ಹೊಸ ಅನ್ವೇಷಕರು ಸಹ ಹೌದು, ಇನ್ನೋವೇಷನ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಅನ್ವೇಷಣೆಗಳನ್ನು ಮಾಡ್ತಾರೆ. ಹಾಗಾಗಿ ತುಂಬ ಒಂದು ಬುದ್ಧಿಯಿಂದ ಅವರು ಮೇಲೆ ಬರ್ತಾರೆ. ಪುರುಷಾಂಶಗಳ ಪಾದ ಬಹಳ ಒಂದು ಒಳ್ಳೆಯ ಕಾಂಬಿನೇಷನು. ಇವರಿಗೆ ಜೀವನದಲ್ಲಿ ಎಲ್ಲ ಸಕ್ಸಸ್ ರೇಟ್ಗಳು ಚೆನ್ನಾಗಿರುತ್ತೆ, ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಅವಕಾಶ ಸಿಗುತ್ತಂದರೆ ಅವರ ಸಾಧನೆಯಿಂದ ಅವಕಾಶ ಪಡೆಯೋದವರು, ಸಿಗುವುದಂದರೆ ಲಕ್ಕಿಂದಲ್ಲ, ಅವರ ಒಂದು ಸಾಧನೆಗೆ ಪ್ರತಿಫಲವಾಗಿ ಅವರ ಪ್ರತಿಫಲವನ್ನು ಪಡೀತಾ ಇರ್ತಾರೆ. ಹಾಗಾಗಿ ಇವರು ಈ ಜೀವನದಲ್ಲಿ ಬಹಳ ಸಾಧನೆಯನ್ನು ಮಾಡೋದವರು. ನೀವು ಹೆಚ್ಚಾಗಿ ಅಂಥದ್ದೇನು ನಿಮ್ಮಲ್ಲಿ ಡ್ರಾಬ್ಯಾಕ್ ಬರೋದಿಲ್ಲ, ಆದರೆ ಕೆಲವೊಮ್ಮೆ ನಿಮಗೆ ಬರುವಂಥ ಡ್ರಾಬ್ಯಾಕ್ ಅಂದರೆ ನಿಮಗೆ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಧೈರ್ಯ ಕೊರತೆ ಇರುತ್ತೆ. ಹಾಗಾಗಿ ಶನಿ ಮತ್ತು ಬುಧನ ಕಾಂಬಿನೇಷನ್ ಧೈರ್ಯದ ಕೊರತೆ ಇರುತ್ತೆ, ನೀವು ಸ್ವಲ್ಪ ಧೈರ್ಯ ಪಡಿಬೇಕಾದ್ರೆ ವಿಶೇಷವಾಗಿ ಆಂಜನೇಯ ಶ್ಲೋಕ, ಹನುಮಾನ್ ಮಂತ್ರಗಳನ್ನು ಬಳಸುವಂಥದ್ದು, ಹನುಮಾನ ಚಾಲಿಸ ಪಠಣೆ ಮಾಡುವಂಥದ್ದು, ಶಿವನ ಶ್ಲೋಕ, ಅದರ ಜೊತೆಗೆ ಶ್ರೀಕೃಷ್ಣ ಅಥವಾ ಗಣೇಶನ ಶ್ಲೋಕ. ಯಾಕಂದರೆ ಬುಧನಿಗೆ ಅಧಿಪತಿ, ಅಲ್ಲಿ ಶ್ರೀಕೃಷ್ಣ ಮತ್ತು ಗಣೇಶ ಬರ್ತಾರೆ. ಹಾಗಾಗಿ ಶ್ರೀಕೃಷ್ಣ, ಗಣೇಶ, ಆಂಜನೇಯ, ಜೊತೆಗೆ ನಿಮ್ಮ ನಕ್ಷತ್ರದ ಅಧಿದೇವತೆ ಆಗಿರ್ತಾ ಶ್ರೀ ದುರ್ಗಾದೇವಿ ಇತ್ಯಾದಿ ಭಕ್ತಿಗಳನ್ನು ಮಾಡುವಂಥದ್ದು. ಜೊತೆಗೆ ವಿಶೇಷವಾಗಿ ನೀವು ಬುಧವಾರದಂದು, ಸೋಮವಾರದಂದು ಅಥವಾ ಶನಿವಾರ, ಈ ಮೂರು ವಾರಗಳು ಯಾವುದಾಗುತ್ತೆ, ಬುಧವಾರ ಯಾವುದೇ ವಿಷ್ಣುವಿನ ದೇವನ ಅಥವಾ ಗಣೇಶನ ದೇವನಕ್ಕೆ ಬುಧವಾರ ಹೋಗುವಂಥದ್ದು, ಬುಧವಾರ ಗಣೇಶ ಮತ್ತು ಕೃಷ್ಣ ಅಥವಾ ವಿಷ್ಣುವಿನ ಭಕ್ತಿ, ಜೊತೆಗೆ ಶನಿವಾರದಂದು ಆಂಜನೇಯ ಅಥವಾ ಶನಿ ಮಹಾರಾಜರ ಭಕ್ತಿ, ಸೋಮವಾರದಂದು ದುರ್ಗಾದೇವಿ ಅಥವಾ ಶಿವನ ಭಕ್ತಿ, ಅದನ್ನೆಲ್ಲ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ. ನೀವು ಇಂಥ ಕಷ್ಟ ಕಾಲದಲ್ಲಿ ನಿಮ್ಮ ವಿಶೇಷವಾಗಿ ಗಣೇಶನಿಗೆ ಮತ್ತು ದೇವಿಗೆ ಹರಕೆ ಮಾಡಿಕೊಳ್ಳಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಎರಡನೇ ಪಾದಗಳು ಸಿದ್ಧಿ ಆಗುತ್ತೆ, ನಿಮಗೆ ಶುಭ ಆಗುತ್ತೆ. ಇನ್ನು ಮುಂದಿನ ನೋಡೋಣ, ಮೂರನೇ ಪಾದ, ಪುಷ್ಯ ನಕ್ಷತ್ರದ ಮೂರನೇ ಪಾದ. ಮೂರನೇ ಪಾದಕ್ಕೆ ಅಲ್ಲಿ ಕಾಂಬಿನೇಷನ್ ಬೇರೆ ಆಯ್ತು ನೋಡಿ. ಮೂರನೇ ಪಾದಕ್ಕೆ ಶನಿ ಮತ್ತು ಶುಕ್ರ ಅಂತ ಬಂತು, ಶನಿ ಮತ್ತು ಶುಕ್ರ. ಅಲ್ಲಿ ನವಾಂಶ ರಾಶಿ ತುಲಾ ಬರೋದ್ರಿಂದ ಅಲ್ಲಿ ಶನಿ ಮತ್ತು ಶುಕ್ರರ ಒಂದು ಆ ಹೊಂದಾಣಿಕೆ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ಶನಿಗೆ ಶುಕ್ರನಲ್ಲಿ ಮೈತ್ರಿ ಇದೆ, ಶುಕ್ರನಿಗೂ ಶನಿಯಲ್ಲಿ ಮೈತ್ರಿ ಇದೆ. ಹಾಗಾಗಿ ಇವರು ಸಹ ಜೀವನದಲ್ಲಿ ಸಕ್ಸಸ್ ರೇಟ್ ಎಲ್ಲ ಚೆನ್ನಾಗಿರುತ್ತೆ. ಇವರು ತುಂಬ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಇರುವಂಥ ಒಂದು ವ್ಯಕ್ತಿಗಳು. ಈ ಪುಷ್ಯ ನಕ್ಷತ್ರದ ಮೂರನೇ ಪಾದರು, ಹೋ ಅಕ್ಷರ ಬರುತ್ತೆ, ಹೆಚ್ ಓ ಅಂದರೆ ಬರೆದಾಗ ಹೋ ಅಂತ ಆಗುತ್ತಲ್ಲ, ಆ ಹೋ ಅಕ್ಷರ ಬರುವಂಥದ್ದು. ಈ ಪುಷ್ಯ ನಕ್ಷತ್ರದ ಮೂರನೇ ಪಾದದಲ್ಲಿ ಇವರೆಲ್ಲ ಧರ್ಮಚಾರಿಗಳು ಹೌದು, ಕರ್ಮಚಾರಿಗಳು ಹೌದು, ಧರ್ಮವನ್ನು ಪಾಲಿಸ್ತಾರೆ, ಕರ್ಮವನ್ನು ಮಾಡ್ತಾರೆ. ಹಾಗಾಗಿ ಇವರ ಒಂದು ಬ್ಯಾಲೆನ್ಸ್ ಎರಡನ್ನು ಸಮತೋಲನ
ಮಾಡ್ತಾರೆ. ತ್ಯಾಗವೂ ಇದೆ, ಭೋಗವೂ ಇದೆ. ಅಂದರೆ ತುಂಬ ಒಂದು ಅತಿ ರೇಖ ಇಲ್ಲ ಅವ್ರದ್ದು, ಎಲ್ಲದ್ದು ಬ್ಯಾಲೆನ್ಸ್ ಅಂತ ಇಕ್ವಾನಮಿಟಿ, ಯೋಗ ಸ್ಥಿತಿ ಅಂತ ಹೇಳಿದ್ರೆ ಆ ಯೋಗ ಸ್ಥಿತಿ ಅಂದರೆ ಅವರು ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಇವರಿಗೆ ವಿಶೇಷವಾಗಿ ಆರ್ಟ್ಸು, ಕಾಮರ್ಸು, ಸೈನ್ಸು ಇವೆಲ್ಲ ಚೆನ್ನಾಗಿ ಆಗಿಬರುತ್ತೆ. ಇಂಜಿನಿಯರಿಂಗ್ ಸಹ ಪರವಾಗಿ ಆಗಬರುತ್ತೆ. ಅದು ಈಗಿನ ಒಂದು ಕಾಲಮಾನದಲ್ಲಿ ಸಾಫ್ಟ್ವೇರು ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು ಕಲೆಗಳಾಗಿಬರುತ್ತೆ. ಜೊತೆಗೆ ಫೈನ್ ಆರ್ಟ್ಸ್, ಬೇರೆ ಬೇರೆ ರೀತಿಯ ಲಲಿತ ಕಲೆಗಳಲ್ಲಿ ಇವರು ಮುಂದುವರಿತಾರೆ. ಕಲ್ಚರಲ್ ಆರ್ಟ್ ಆಕ್ಟಿವಿಟಿಗಳು ಮುಂದಿರ್ತಾರೆ, ಮನೋರಂಜನೆಯಲ್ಲಿ ಮುಂದಿರ್ತಾರೆ. ಹಾಗಾಗಿ ಇವರು ಕಲಾವಿದರಾಗ್ಬೋದು, ಸಿನಿಮಾ ಕಲಾವಿದರು, ನಾಟಕ ಕಲಾವಿದರು ಅಥವಾ ಟಿ ವಿ ಸೀರಿಯಲ್ ಕಲಾವಿದರು ಇತ್ಯಾದಿಗಳಾಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಕಲೆಗಳನ್ನು ಕಲಿತುಕೊಳ್ಳುವಂಥದ್ದು, ಜೊತೆಗೆ ಆರ್ಟ್ ವರ್ಕ್ಗಳನ್ನು ಕಲಿತುಕೊಳ್ಳುವಂಥದ್ದು, ಡಿಸೈನಿಂಗ್ಗಳನ್ನು ಕಲಿತುಕೊಳ್ಳುವಂಥದ್ದು, ಹಾಗಾಗಿ ಮೀಡಿಯಾಗಳಲ್ಲಿ ಸಹ ಫೇಮಸ್ ಆಗುವಂಥದ್ದೆಲ್ಲ ಸಹ ಇರುತ್ತೆ. ಅಲ್ಲದೆ ಇವರಿಗೆ ಸರ್ಕಾರಿ ರಂಗದಲ್ಲಿ ಸಹ ಅವರಿಗೆ ಅವಕಾಶಗಳು ಭಾಳ ಚೆನ್ನಾಗಿ ಬರುತ್ತೆ. ಸರ್ಕಾರಿ ರಂಗದಲ್ಲಿ ಅವಕಾಶಗಳು ಬರುವಂಥದ್ದು, ಸರ್ಕಾರಿ ಕ್ಷೇತ್ರದ ಆಫೀಸರ್ಗಳಾಗುವಂಥದ್ದು, ಇನ್ನು ಜೊತೆಗೆ ಇವರು ಹಣಕಾಸಿನಲ್ಲಿ ಭಾಳ ಸ್ಟ್ರಾಂಗ್ ಇರ್ತಾರೆ. ಹಣಕಾಸು ಅಂದರೆ ಹಣವನ್ನು ಇವರು ಅಷ್ಟು ಪೋಲ್ ಮಾಡೋದಿಲ್ಲ, ಹಣ ಇವರಿಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಶುಕ್ರನ ಒಂದು ಅನುಗ್ರಹ ಲೈಫ್ ಟೈಮ್ ಇರೋದ್ರಿಂದ ಶನಿ ಮತ್ತು ಶುಕ್ರರ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಮೂರನೇ ಪಾದವರೆಗೆ ನಿಮಗೆ ಹಣದ ವಿಚಾರ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಫೈನಾನ್ಸ್ ಆಫೀಸರ್ಗಳಾಗುವಂಥದ್ದು, ಜೊತೆಗೆ ಬ್ಯಾಂಕಿಂಗ್ ಫೈನಾನ್ಸ್ಗಳನ್ನು ನಡೆಸುವಂಥವರು, ಅಲ್ಲಿ CFO ಅಂತ ಆಗುವಂಥವ್ರೆಲ್ಲ ಸಾಧ್ಯತೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಜೀವನದಲ್ಲಿ ಎಲ್ಲ ಸುಖವನ್ನು ಅನುಭವಿಸ್ತಾರೆ, ಸಾಧನೆಯೂ ಮಾಡ್ತಾರೆ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಧರ್ಮಾಚಾರವನ್ನು ಮಾಡ್ತಾರೆ. ಹಾಗಾಗಿ ಎಲ್ಲವನ್ನು ಒಂದು ಸರಿ ತೆಗೆಸುವಂಥ ನಕ್ಷತ್ರ ಇವರು ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಕೆಲವೊಮ್ಮೆ ಈ ಲೈಂಗಿಕ ರೋಗಗಳು ಬರುವಂಥ ಸಾಧ್ಯತೆ, ಇನ್ನು ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ಈ ಕಿಡ್ನಿಗೆ ಸಂಬಂಧಪಟ್ಟಂಥ ಕಿಡ್ನಿ ಸ್ಟೋನ್ ಬರುವಂಥ ಸಾಧ್ಯತೆ, ಅದನ್ನೆಲ್ಲ ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ನೀರನ್ನು ಚೆನ್ನಾಗಿ ಕುಡ್ಕೊಳ್ಬೇಕಾಗುತ್ತೆ. ನೀರು ಯಾಕಂದರೆ ನೀವು ಆಹಾರವನ್ನು ಸೇವಿಸ್ತೀರಾ ಆದರೆ ನೀರನ್ನು ಕುಡಿಯುವ ಪರಿಣಾಮ ಈ ನಕ್ಷತ್ರ ಮೇಲೆ ಕಡಿಮೆ ಇರುತ್ತೆ. ಬಾಡಿಯಲ್ಲಿ ಡ್ರೈನೆಸ್ ಮತ್ತು ನಿರ್ಜಲೀಕರಣ ಆಗುವಂಥದ್ದಿಲ್ಲ, ಡಿಹೈಡ್ರೇಷನ್ ಅಂದ್ರಿಲ್ಲ, ಅದರಿಂದ ತೊಂದರೆಗಳಾಗುವಂಥ ಸಾಧ್ಯತೆ ಈ ಮೂರನೇ ಪಾದರೂ ಇರುತ್ತೆ. ಅಂಥವ್ರು ಇದನ್ನು ಎಚ್ಚರಿಕೆ ಗಮನಿಸಬೇಕು. ನೀವು ಪೂಜೆ ಮಾಡುವಂಥ ದೇವ ವಿಶೇಷವಾಗಿ ನೀವು ರಾಶಿಗೆ ಅಧಿಪತಿ ಆಗಿರುವಂಥ ದೇವತೆ ಶಿವ ಪಾರ್ವತಿಯನ್ನು ಮಾಡಲೇಬೇಕು. ಶಿವ ಪಾರ್ವತಿ ಅಂದರೆ ಪಾರ್ವತಿ ದೇವಿ ಕರ್ಕಾಟಕ ರಾಶಿಗೆ ಆಗಿರೋದ್ರಿಂದ, ಅದರ ಜೊತೆಗೆ ನೀವು ಶನಿ ಮತ್ತು ಶುಕ್ರರ ಕಾಂಬಿನೇಷನ್ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಭಕ್ತಿ ಮಾಡಿ, ಜೊತೆಗೆ ಶುಕ್ರನ ವಿಚಾರವಾಗಿ ನೀವು ಲಕ್ಷ್ಮೀ ದೇವಿಯನ್ನು, ಮಹಾಲಕ್ಷ್ಮೀ ತಾಯಿಯನ್ನು, ಜೊತೆಗೆ ಅದು ಲಕ್ಷ್ಮೀ ನಾರಾಯಣರನ್ನು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಈ ಥರ ಲಕ್ಷ್ಮೀ ಜೊತೆಗೆ ನಾರಾಯಣನ ಸ್ಮರಣೆ ಮಾಡುವುದು ಕರ್ತವ್ಯ. ಹಾಗಾಗಿ ಲಕ್ಷ್ಮೀ ಜಾಯಿಯನ್ನು ಸ್ಮರಣೆ ಮಾಡುವಂಥದ್ದು, ಜೊತೆಗೆ ಸೋಮವಾರ, ಶನಿವಾರ, ಶುಕ್ರವಾರ ಈ ಮೂರು ದಿನಗಳು ಯಾವುದೇ ಒಂದಿನ ದೇವಾಲಯಗಳ ಸಂದರ್ಶನ ಮಾಡಿ. ಸೋಮವಾರ ಹೋದರೆ ನಿಮ್ಮ ರಾಶಿಗೆ ಅನುಕೂಲ ಆಗುತ್ತೆ, ಶನಿವಾರ ಅಂದರೆ ನಿಮ್ಮ ನಕ್ಷತ್ರಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಶುಕ್ರವಾರ ಹೋದರೆ ನಿಮ್ಮ ನಕ್ಷತ್ರದ ಉಪಾಧಿಪತಿ ಶುಕ್ರನಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಶುಕ್ರವಾರದೊಂದು ದೇವಿ ದೇವಾಲಯ ಹೋಗ್ಬೋದು, ಶನಿವಾರ ಆಂಜನೇಯನ ಭಕ್ತಿ ಮಾಡ್ಬೋದು, ಸೋಮವಾರದೊಂದು ಶಿವ ಪಾರ್ವತಿಯರ ಭಕ್ತಿಯನ್ನು ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಖಂಡಿತ ನಿಮಗೆ ಜೀವನದಲ್ಲೇ ಸಕ್ಸಸ್ ರೇಟ್ ಚೆನ್ನಾಗಿದೆ. ಜೀವನದಲ್ಲಿ ಅತ್ಯುನ್ನತ ಸಾಧನೆ ಮಾಡುವಂಥ ನಕ್ಷತ್ರ ಈ ಮೂರನೇ ಪಾದ ಪುಷ್ಯ ನಕ್ಷತ್ರ ಆಗಿರುತ್ತೆ. ಈಗ ಮುಂದೆ ನೋಡೋಣ, ಮುಂದೆ ನಾಲ್ಕನೇ ಪಾದ. ನಾಲ್ಕನೇ ಪಾದಕ್ಕೆ ಇಲ್ಲಿ ಸ್ವಲ್ಪ ಮತ್ತೆ ಕಾಂಟ್ರವರ್ಸಿ ಬಂತು. ಶನಿ ಮತ್ತು ಮಂಗಳ ನೋಡಿ, ಒಂದನೇ ಪಾದಕ್ಕೆ ಶನಿ ರವಿ, ಎರಡನೇ ಪಾದಕ್ಕೆ ಶನಿ ಬುಧ, ಮೂರನೇ ಪಾದಕ್ಕೆ ಶನಿ ಶುಕ್ರ, ನಾಲ್ಕನೇ ಪಾದಕ್ಕೆ ಶನಿ ಮಂಗಳ. ಅಲ್ಲಂದರೆ ನವಾಂಶ ರಾಶಿಗೆ ಲೆಕ್ಕ ಹೋಗ ನಿಮ್ಮ ನಾಲ್ಕನೇ ಪಾದಕ್ಕೆ ಅಲ್ಲಿ ನವಾಂಶಾಧಿಪತಿ, ಅಲ್ಲಿ ಮಂಗಳ ಬರ್ತಾನೆ, ಕುಜ ಬರ್ತಾನೆ, ಅಲ್ಲಿ ವೃಶ್ಚಿಕ ರಾಶಿ ನವಾಂಶಾಧಿಪತಿ ಬರೋದ್ರಿಂದ ನಿಮಗೆ ಅಲ್ಲಿ ಶನಿ ಮತ್ತು ಮಂಗಳನ ಕಾಂಬಿನೇಷನ್ ಒಳ್ಳೆಯದಲ್ಲ. ಶನಿಗೆ ಮಂಗಳಲ್ಲಿ ಶಾಶ್ವತ ಶತ್ರುತ್ವ ಇದೆ, ಮಂಗಳನಿಗೂ ಶನಿಯಲ್ಲಿ ಶಾಶ್ವತವಾದ ಶತ್ರುತ್ವ ಇರಿದೆ. ಅಂದರೆ ಒಂದೊಂದು ವಿರುದ್ಧವಾದ ನಕ್ಷತ್ರ. ಶನಿ ಮಂದಚಾರಿ, ಇವನು ಶೀಘ್ರಚಾರಿ. ಶನಿ ಮಂದಗಾಮಿ, ಇವನೊಬ್ಬ ತೀವ್ರಗಾಮಿ ಅಥವಾ ಉಗ್ರಗಾಮಿ ಅಂತ ಹೇಳಿದ್ರೆ ಆ ಥರ ಒಂದು. ಹಾಗಾಗಿ ಒಂದು ಪರಸ್ಪರ ವೈರುಧ್ಯಗಳು ಈ ನಕ್ಷತ್ರಗಳು ಏನಂದರೆ ನೀವು ತುಂಬ ಭಾವಾವೇಶಕ್ಕೆ ಒಳಗಾಗುವಂಥದ್ದು, ಉದ್ವಿಗ್ನಕ್ಕೆ ಒಳಗಾಗುವಂಥದ್ದು, ಸಣ್ಣ ಸಣ್ಣ ವಿಚಾರಗಳು ನೀವು ತುಂಬ ಸಿಡುಕುವಂಥದ್ದು, ಯಾರದೇ ಮಾತು ಕೇಳುವಂಥ ತಾಳ್ಮೆ ಕಡಿಮೆ ಬರುತ್ತೆ. ನಾಲ್ಕನೇ ಪಾದವರಿಗೆ ತಾಳ್ಮೆ ಕಡಿಮೆ ಇರುತ್ತೆ. ಯಾವುದರಲ್ಲೂ ಕೆಲವೊಮ್ಮೆ ತುಂಬ ಆಸಕ್ತಿ ವಹಿಸ್ತೀರ, ತುಂಬ ಒಂದು ಆಸಕ್ತಿ, ಆಮೇಲೆ ಅಷ್ಟೇ ಬೇಗ ಅದನ್ನು ಬಿಟ್ಟುಬಿಡುವಂಥದ್ದು, ತುಂಬ ಒಂದು ಇಂಟ್ರೆಸ್ಟಲ್ಲಿ ಏನಾದರೂ ಮಾಡೋದು, ಆಮೇಲೆ ಅದನ್ನು ಒಂದು 3 ತಿಂಗಳು 6 ತಿಂಗಳು ಬಿಟ್ಟುಬಿಡುವಂಥದ್ದು, ಅಥವಾ ಯಾವುದೇ ವೃತ್ತಿಯನ್ನು ನೀವು ಯಾವುದು ತುಂಬ ಪ್ರಯತ್ನ ಮಾಡಿ ಸೇರಿಕೊಳ್ತೀರಾ, ಆಮೇಲೆ ಆ ವೃತ್ತಿಯಲ್ಲಿ ನಿಮಗೆ ದೋಷಗಳು ಅಥವಾ ಹುಳುಕುಗಳು ಕಂಡುಬರುತ್ತೆ. ಹಾಗಾಗಿ ತುಂಬ ಒಂದು ಛಿದ್ರಾನ್ವೇಷಕ ಬುದ್ಧಿ ನಿಮ್ಮಲ್ಲಿ ಬರ್ತಾ ಇರುತ್ತೆ. ಹುಳುಕು ಎಲ್ಲದರಲ್ಲೂ ಹುಳುಕು ಹುಡುಕುವಂಥದ್ದು ತುಂಬ, ಅಥವಾ ಯಾರ ಮೇಲೂ ನೀವು ಅಷ್ಟೊಂದು ಆಕ್ಸೆಪ್ಟ್ ಮಾಡೋದಿಲ್ಲ, ಎಲ್ಲರಲ್ಲೂ ನೀವು ನೆಗೆಟಿವನ್ನು ಕಂಡುಕೊಳ್ಳುವಂಥದ್ದು, ಯಾರಲ್ಲೂ ಪಾಸಿಟಿವ್ ಕಂಡುಕೊಳ್ಳುವಂಥ, ಅವರಲ್ಲಿ ಏನು ದುರ್ಗುಣಗಳಿದೆಯೋ, ಅವರಲ್ಲಿ ಯಾವುದರಲ್ಲಿ ಅಪಗುಣಗಳಿದೆ, ಅಥವಾ ಅವರಲ್ಲಿ ಒಂದು ನೆಗೆಟಿವ್ ಗುಣ ಅಂತಂದರೆ ಅದನ್ನೇ ನೀವು ಹೈಲೈಟ್ ಮಾಡಿಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರ ಒಂದು ವ್ಯಕ್ತಿತ್ವ ರೂಪಿಸ್ತೀರಾ. ಹಾಗಾಗಿ ನಿಮಗೆ ಜೀವನದಲ್ಲಿ ಪದೇ ಪದೇ ಸೋಲುಗಳಾಗುವಂಥದ್ದು, ಪದೇ ಪದೇ ಸವಾಲುಗಳು ಬರುವಂಥದ್ದು, ಪದೇ ಪದೇ ನಿಮಗೆ ಒಂದು ವೃತ್ತಿಯಲ್ಲಿ ಅದು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ತೇಜಸ್ಬೇರು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ನಾಲ್ಕನೇ ಪಾದದವರು ನಿಮಗೆ ಶನಿ ಮತ್ತು ಮಂಗಳನ ಒಂದು ಕಾಂಬಿನೇಷನ್ ಇರೋದ್ರಿಂದ ನೀವು ತುಂಬ ಒಂದು ಜೀವನದಲ್ಲಿ ಜಾಗ್ರತೆಯನ್ನು ವಹಿಸಬೇಕು, ತಾಳ್ಮೆಯನ್ನು ವಹಿಸಬೇಕು, ಕ್ರೋಧವನ್ನು ಮಾಡಬಾರ್ದು, ಜೊತೆಗೆ ಎಲ್ಲವನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ಜಡ್ಜ್ ಮಾಡಬೇಕು. ತುಂಬ ಒಂದು ಅಂಥ ಆತುರದಿಂದ ನಿರ್ಧಾರ ತೆಗೆದುಕೊಂಡು ನಿಮ್ಮ ಜೀವನಕ್ಕೆ ತೊಂದರೆ ಆಗ್ಬೋದು. ಅಲ್ಲದೆ ಇವರಿಗೆ ವಿವಾಹದ ಜೀವನದಲ್ಲಿ ಸಹ ಹಾಗೆ, ವಿವಾಹದ ಜೀವನದಲ್ಲಿ ಸಹ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ವಿವಾಹದ ಜೀವನದಲ್ಲಿ ಗಂಡ ಹೆಂಡತಿರ ಕಳಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಗಂಡನ ಮಾತಿಗೆ ಸೀದಾವಾಗಿ ಮನೆ ಬಿಟ್ಟು ಹೋಗುವಂಥದ್ದು, ತವರ ಮನೆಗೆ ಸೇರುವಂಥದ್ದು, ಜೊತೆಗೆ ಭಾಳ ವರ್ಷಗಳ ಕಾಲ ಕೆಲವರು ದೂರ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ನೀವು ಸ್ವಲ್ಪ ತಾಳ್ಮೆಯನ್ನು ಚೆನ್ನಾಗಿರಬೇಕು. ಆದರೆ ಇವರು ಒಳ್ಳೆಯ ವ್ಯಕ್ತಿಗಳು, ಇವರನ್ನು ಯಾರಿಗೂ ಕೇಡು ಬಯಸೋದಿಲ್ಲ, ಇವರು ಜೀವನದಲ್ಲಿ ಧರ್ಮಾತ್ಮರಾಗಿರುತ್ತೆ. ಯಾಕಂದರೆ ಅಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ಮಂಗಳಾದರೂ ಅವರು ಯಾರಿಗೂ ಕೇಡನ್ನು ಬಯಸೋದಿಲ್ಲ, ಒಳ್ಳೆಯ ಚಿಂತನೆಗಳಿರ್ತವೆ, ಒಳ್ಳೆಯ ಕೆಲಸ ಮಾಡಬೇಕಂದಿರುತ್ತೆ. ಆದರೆ ಇವರ ಪ್ರವೃತ್ತಿ ಇವರನ್ನು ಬಿಡೋದಿಲ್ಲ. ಇವರ ಪ್ರವೃತ್ತಿಯಲ್ಲಿ ತುಂಬ ಹಿಂಸಾತ್ಮಕವಿರುತ್ತೆ, ತುಂಬ ಒಂದು ನಕಾರಾತ್ಮಕ ಇರುತ್ತೆ, ನೆಗೆಟಿವಿಟಿ, ನೆಗೆಟಿವಿಟಿಯನ್ನು ದೂರ ಮಾಡ್ಕೊಳ್ಬೇಕು. ಅಲ್ಲದೆ ನೀವು ಯಾರನ್ನು ಆಕ್ಸೆಪ್ಟ್
ಅಕ್ಸೆಪ್ಟ್ ಮಾಡೋದಿಲ್ಲ. ಎಲ್ಲರ ವಿಚಾರ ಒಂದು ಕ್ರಾಂತಿಕಾರಿ ಅಂದರೆ ರೆವಲ್ಯೂಷನರಿ ಮಾಡುವಂಥದ್ದು, ದಂಗೆ ಹೇಳುವಂಥ ಮಾತುಗಳಾಡುವಂಥದ್ದು, ಅಥವಾ ತುಂಬಾರಿಗೆ ಬೇಜಾರಾಗುವಂಥ ಒಂದು ಅಪ್ರಿಯ ಸತ್ಯವನ್ನು ನೋಡೋದು, ಕಠೋರವಾದ ಮಾತುಗಳಿಂದ ಇನ್ನೊಬ್ಬರು ನೋಯಿಸುವಂಥದ್ದು, ಇವೆಲ್ಲ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ನಿಮ್ಮಲ್ಲಿ ಹಿಂಸಾ ಪ್ರವೃತ್ತಿ, ಬೇರೆಯವ್ರನ್ನ ಅಟ್ಯಾಕ್ ಮಾಡಿ ಮಾತಾಡುವಂಥ ಪ್ರತಿ, ಟಾರ್ಗೆಟ್ ಮಾಡಿ ಮಾತಾಡುವಂಥ ಪ್ರತಿ ಇವೆಲ್ಲ ನಡಬೇಕು, ತಾಳ್ಮೆಯನ್ನು ಅನುಸರಿಸಬೇಕು. ಅದರ ಜೊತೆಗೆ ನಿಮಗೆ ಈ ಒಂದು ಸರ್ಕಾರಿ ಹುದ್ದೆಯಲ್ಲಿ ಸಹ ಹಾಗೆ, ಸರ್ಕಾರಿ ಹುದ್ದೆ ಸೇರ್ತೀರ ಸಿಗುತ್ತೆ, ಅಲ್ಲಿ ಸಹ ಕಾಂಟ್ರವರ್ಸಿ ಆಗುವಂಥದ್ದು, ಪದೇ ಪದೇ ಟ್ರಾನ್ಸ್ಫರು ಸಸ್ಪೆನ್ಷನ್ ಆಗುವಂಥದ್ದು, ನಿಮ್ಮ ಮೇಲೆ ಬೇರೆಯವರು ಏನೋ ಪಿತೂರಿ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರ್ಕಾರದಲ್ಲಿ ಹುದ್ದೆ ವಿಚಾರವಾಗಲಿ, ಜೊತೆಗೆ ನೀವು ತಂದೆಯಲ್ಲಿ ಸ್ವಲ್ಪ ಜಗಳ ಮಾಡುವಂಥ ಜಾಸ್ತಿ ಇರುತ್ತೆ. ಈ ಪುಷ್ಯ ನಕ್ಷತ್ರ ನಾಲ್ಕನೇ ತಂದೆಯಲ್ಲಿ ಅಥವಾ ಸೋದರರಿದ್ದರೆ ನಿಮ್ಮ ಸೋದರಲ್ಲಿ, ಅದು ಸೋದರಲ್ಲಿ ಜಗಳ ಇರುತ್ತೆ ನಿಮಗೆ, ತಂದೆಯಲ್ಲೂ ಜಗಳ, ಸಹೋದರ ಸಹೋದರಿದ್ದರೆ ನಿಮ್ಮ ಒಂದು ಒಡವಟ್ಟಿದವರಿದ್ದರೆ ಅವರಲ್ಲಿ ಜಗಳ ಬರ್ತೀರ, ಜೊತೆಗೆ ತಂದೆಯಲ್ಲೂ ಸಹ ನಿಮಗೆ ವಿರೋಧ ಇರುತ್ತೆ, ತಾಯಿಯಲ್ಲಿ ಅಷ್ಟು ವಿರೋಧ ಇರೋದಿಲ್ಲ. ಹಾಗಾಗಿ ನೀವು ಈ ಬಗ್ಗೆ ಎಲ್ಲ ಸ್ವಲ್ಪ ಚಿಂತನೆ ಮಾಡಬೇಕು. ಎಲ್ಲದೆ ನಿಮಗೆ ಈ ಬರುವಂಥ ಸಣ್ಣ ಪುಟ್ಟ ಕಾಯಿಲೆಗಳಂದರೆ ನಿಮಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಾಗುತ್ತೆ, ನಿಮಗೆ ಮಂಗಳ ಪ್ರಭಾವದ ಬಾಡಿಯಲ್ಲಿ ಹೀಟ್ ಹೆಚ್ಚಾಗುವಂಥದ್ದು, ಅಥವಾ ರಕ್ತ ದೋಷಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಪೈಲ್ಸ್ಗಳಾಗುವಂಥದ್ದು, ಇನ್ನು ಕೆಲವರಿಗೆ ಹುಣ್ಣುಗಳು ಅಲ್ಸರ್ಗಳಾಗುವಂಥದ್ದು, ಎಲ್ಲದೆ ಕೆಲವರಿಗೆ ಬಾಯಿಲ್ಸ್ಗಳು ಅಂದರೆ ಚರ್ಮದ ಮೇಲೆ ತುರಿಕೆಗಳು ಗುಳ್ಳೆಗಳು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಇನ್ನು ಕೆಲವರಿಗೆ ತುಂಬ ವೀಕ್ನೆಸ್ ಅಂದರೆ ಕ್ಷಯ ರೀತಿಯ ಒಂದು ದೇಹದಲ್ಲಿ ಧಾತು ಕ್ಷಯ ಆಗುವಂಥದ್ದು, ನಿತ್ರಾಣ ಆಗುವಂಥದ್ದು, ಆದರೆ ಆ ವೀಕ್ನೆಸ್ ಎಲ್ಲ ಬರುವಂಥ ಸಾಧ್ಯತೆ, ಅದನ್ನೆಲ್ಲ ಚೆನ್ನಾಗಿ ನೀವು ಚಿಕಿತ್ಸೆ ಪಡ್ಕೊಂಡು ಮಾಡಬೇಕು. ಇನ್ನು ನೀವು ಯಾವ ದೇವತೆಗಳನ್ನು ಮಾಡಬೇಕು ಅಂದರೆ ವಿಶೇಷವಾಗಿ ಅಲ್ಲಿ ಶನಿ ಮತ್ತು ಮಂಗಳನ್ನು ಕಾಪಿಸಿದ ಶನಿಯ ವಿಚಾರವಾಗಿ ಆಂಜನೇಯ ಸ್ವಾಮಿ, ಶನಿ ಮಹಾರಾಜರ ಭಕ್ತಿ, ಅದರ ಜೊತೆಗೆ ಮಂಗಳನ ದೋಷ ನಿವಾರಣೆಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಂದು ದೇವತೆಯಾಗಿ ತೆಗೆದುಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕ, ಸುಬ್ರಹ್ಮಣ್ಯ ಸ್ತೋತ್ರ, ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ, ಸುಬ್ರಹ್ಮಣ್ಯ ಸ್ವಾಮಿಯದ್ದು ಏನಾದರೂ ಮಂತ್ರಗಳನ್ನು ಶ್ಲೋಕಗಳನ್ನು ಪ್ರತಿನಿತ್ಯ ಪಠನೆ ಮಾಡುವಂಥದ್ದು, ಅದರ ಜೊತೆಗೆ ನರಸಿಂಹ ಸ್ವಾಮಿ ಸಹ ಈ ಒಂದು ಅದಕ್ಕೆ ಅಧಿದೇವತೆ ಆಗಿರೋ ಮಂಗಳನಿಗೆ ನರಸಿಂಹ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿದಿನ ಮಂಗಳ. ಹಾಗಾಗಿ ನೀವು ಶನಿವಾರ ಮಂಗಳವಾರದೊಂದು ದೇವಾಲಯಗಳ ಭೇಟಿ ಮಾಡೋದು, ಶನಿವಾರ ಆಂಜನೇಯ ಅಥವಾ ಶನಿ ಮಹಾರಾಜರ ದರ್ಶನ, ಮಂಗಳವಾರದೊಂದು ಸುಬ್ರಹ್ಮಣ್ಯ ನರಸಿಂಹ ಸ್ವಾಮಿ, ಅಥವಾ ನರಸಿಂಹ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ತಿರ ಇದ್ದರೆ ಅಲ್ಲಿ ಗಣೇಶನೂ ಸಹ ಆಗುತ್ತೆ ಅಥವಾ ದೇವಿ ಸಹ ಆಗುತ್ತೆ. ಹಾಗಾಗಿ ನೀವು ದೇವಿಯ ಭಕ್ತಿನ ಪ್ರೈಮರಿಯಾಗಿ ದೇವಿ ಭಕ್ತಿ ಈ ಪುಷ್ಯ ನಕ್ಷತ್ರದ ಎಲ್ಲರೂ ಮಾಡಬೇಕು. ಅಂದರೆ ನೀವು ಕಟಕ ರಾಶಿ, ಯಾಕಂದರೆ ಪ್ರೈಮರಿಯಾಗಿ ನೀವು ಶಿವ ಪಾರ್ವತಿ ಇರೋದನ್ನು ಎಲ್ಲರೂ ಮಾಡಬೇಕು. ಇನ್ನು ನಿಮ್ಮ ನಕ್ಷತ್ರದ ಕಾಂಬಿನೇಷನ್ಗೆ, ನಕ್ಷತ್ರದ ದೋಷ ನಿವಾರಣೆಗಾಗಿ ನೀವು ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ನಾಲ್ಕನೇ ಪಾತ್ರ ಮಾಡಬೇಕು. ಇದರಿಂದ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ತಾಳ್ಮೆಯನ್ನು ವಹಿಸಿ, ಇನ್ನೊಬ್ಬರನ್ನು ಗೌರವಿಸಿ, ಆದರೆ ಆ ಥರ ಪಡಬೇಡಿ, ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಿ. ಯಾವುದೇ ಸ್ವಲ್ಪ ಧ್ಯಾನ, ಯೋಗ, ಯೋಗಾಸನ, ಪ್ರಾಣಾಯಾಮ ಎಲ್ಲ ಖಂಡಿತ ಮಾಡಿ. ಪ್ರಾಣಾಯಾಮ ಯೋಗಾಸನ ಮಾಡೋದ್ರಿಂದ ನಿಮ್ಮ ಎಲ್ಲ ಆರೋಗ್ಯಗಳು ಸರಿ ಹೋಗುತ್ತೆ, ಮನಸ್ಸು ಸರಿ ಹೋಗುತ್ತೆ, ಜೀವನದಲ್ಲೆಲ್ಲ ಸಾಧನೆ ಮಾಡಲಿಕ್ಕೆ ಚೆನ್ನಾಗಿ ಆಗುತ್ತೆ. ನಿಮಗೆ ಇಂಜಿನಿಯರಿಂಗು, ಸೈನ್ಸು, ಡಿಪ್ಲೊಮಾ, ಐ ಟಿ ಐ ಅಥವಾ ಇನ್ನಿತರ ಸರ್ವಿಸ್ ಫೀಲ್ಡ್ಗಳು, ಮೆಟಲ್ ಇಂಡಸ್ಟ್ರಿಗಳು ಅಥವಾ ಇನ್ನಿತರ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಮಾರುವಂಥದ್ದು, ಸ್ಕ್ರ್ಯಾಪ್ ಮಾರಾಟ, ಪುಸ್ತಕದ ಮಾರಾಟ ಅಥವಾ ಇನ್ನಿತರ ಈ ಆಟಿಕೆ ವಸ್ತುಗಳನ್ನು ಮಾರುವಂಥದ್ದು, ಅಥವಾ ಈ ಬೆಂಕಿಗೆ ಸಂಬಂಧಪಟ್ಟದ್ದು ಗ್ಯಾಸು ಅಥವಾ ಪಟಾಕಿಗಳು ಅಥವಾ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಇವೆಲ್ಲ ಮಾರುವಂಥದ್ದು, ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಗಣಿಗಾರಿಕೆ ಇತ್ಯಾದಿ ಹೆಚ್ಚಿನೆಲ್ಲ ಫೀಲ್ಡ್ಗಳು ಆಗಿಬಿಡುತ್ತೆ. ಆದರೆ ಆ ಫೀಲ್ಡ್ಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಮತ್ತು ಅಲ್ಲಿ ಅದನ್ನು ಕಾಂಟ್ರವರ್ಸಿ ಬರೋದನ್ನು ಸ್ವಲ್ಪ ಎಚ್ಚರವನ್ನು ವಹಿಸಿದ್ರೆ ಆಯಿತು. ಪುಷ್ಯ ನಕ್ಷತ್ರ ನಾಲ್ಕು ಪಾದದರು ಇಲ್ಲಿವರೆಗೆ ಈ ಸಂಕ್ಷಿಪ್ತವಾಗಿ ಪುಷ್ಯ ನಕ್ಷತ್ರದ ಒಂದು ಪೂರ್ಣ ಫಲವನ್ನು ಹೇಳಿದ್ದೇನೆ. ಇದರಲ್ಲಿ ಕೆಲವೊಂದು ನಕ್ಷತ್ರಕ್ಕೆ ದೋಷಗಳನ್ನು, ಗುಣಗಳನ್ನು ಹೇಳಿದ್ದೇನೆ. ಆ ದೋಷಗಳನ್ನು ನೀವು ಮನಸ್ಸಲ್ಲಿ ಫಿಕ್ಸ್ ಮಾಡಿಕೊಳ್ಬೇಡ. ಆ ದೋಷಗಳು ನನಗಿಲ್ಲ, ನಾನು ದೋಷಗಳು ನಾನು ಮೆಟ್ತೇನೆ, ಅದಕ್ಕೆ ಪರಿಹಾರ ಸಹ ಈಗಾಗಲೇ ಹೇಳಿದೆ ನಾನು. ವಿಶೇಷವಾಗಿ ಪುಷ್ಯ ನಕ್ಷತ್ರವು ಲೈಫ್ ಟೈಮ್ ಆಗಿ ನಾನು ಹೇಳಿದ್ದೇನೆ, ಶಿವ ಪಾರ್ವತಿ ಮತ್ತು ಶಿವ ಅಥವಾ ದುರ್ಗೆಯನ್ನು ನೀವು ಪ್ರತಿನಿತ್ಯ ಭಜನೆ ಮಾಡುವುದು. ಅದಕ್ಕೆ ಅದರ ಜೊತೆಗೆ ನಿಮ್ಮ ನಕ್ಷತ್ರಕ್ಕೆ ಅಧಿಪತಿಯಾದ ಶನಿ ಇದೆ ಮಹಾರಾಜ್, ಶನಿ ಮಹಾರಾಜಿಗೆ ಸಂಬಂಧಪಟ್ಟ ಆಂಜನೇಯಿಗೆ ಸಂಬಂಧಪಟ್ಟದೆಲ್ಲ ಭಕ್ತಿ ಮಾಡಿ ಇವೆಲ್ಲ ಮಾಡೋದ್ರಿಂದ ನಿಮ್ಮ ಎಲ್ಲ ದೋಷಗಳು ಕಳೆದು ಹೋಗುತ್ತವೆ. ಎಲ್ಲ ಪುಷ್ಯ ನಕ್ಷತ್ರದ ಬಂಧುಗಳಿಗೂ, ಭಗಿನಿಯರಿಗೂ ಎಲ್ಲ ಸರ್ವತ್ರ ಶುಭ ಮಂಗಳವಾಗಲಿ. ಹಾಗಾಗಿ ನಮ್ಮಿಂದ ಪ್ರಸಾರವಾಗುವ ಹೊಸ ವರ್ಷದ ವಿಡಿಯೋಗಳನ್ನು ಇನ್ನಿತರ ವಿಡಿಯೋಗಳನ್ನು ನಿನ್ನ ಹತ್ರ ನೋಡ್ತಾ ಇರಿ. ನಮ್ಮೆಲ್ಲರಿಗೂ ಸನ್ಮಂಗಳವಾಗಲಿ. ಸರ್ವೇಶ ನಾಮ ಸನ್ಮಂಗಳ ಅನುಭವಂತೂ.